ಅದಕ್ಕೆ ಆತ್ಮದರ್ಶನ ಅಂತ ಹೇಳಿದ್ರು. ಈ ಕ್ಲಾಸ್ನಲ್ಲಿ ಒಂದು ಮುಖ್ಯ ಏನಂದರೆ, ಇದು ಸುಮಾರು 9 ರಿಂದ 10 ಕ್ಲಾಸ್ ಆಗುತ್ತೆ ತಿಂಗಳಿಗೆ ಒಂದು. ಓಕೆ, ಕಡಿಮೆ ಅಂದರೆ 9, ಜಾಸ್ತಿ ಅಂದರೆ 10-11 ಆಗುತ್ತೆ. ನೀವು ಯಾವ ಸ್ಪೀಡಲ್ಲಿ ಹೋಗ್ತೀರಾ ಆ ಸ್ಪೀಡ್ ಮೇಲೆ. ಇದರಲ್ಲಿ ವೇದಾಂತದ, ಅದ್ವೈತ ವೇದಾಂತದ ಆಳವಾದ ವಿಷಯಗಳನ್ನು ನನಗೆ ಸಾಧ್ಯವಾದಷ್ಟು ಮಟ್ಟಿಗೆ ಸುಲಭವಾಗಿ ನಿಮಗೆ ಅರ್ಥ ಆಗುವಾಗಿ ಹೇಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇನೆ. ಯಾಕಂದರೆ ವೇದಾಂತದಲ್ಲಿ ಅದ್ವೈತ ವೇದಾಂತ ಶ್ರೇಷ್ಠವಾದ್ದು, ಆ ಅದ್ವೈತ ವೇದಾಂತದ ವಿಷಯಗಳನ್ನು ನನ್ನ ಕೈಲಾದಷ್ಟು ಮಟ್ಟಿಗೆ ನಿಮಗೆ ಸುಲಭವಾಗಿ ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ. ಅದನ್ನು ನೀವು ಎಷ್ಟು ಅರ್ಥ ಮಾಡ್ಕೊಳ್ತೀರಾ ಅದು ನಿಮ್ಮ ಮೇಲೆ ಹೋಗಿದ್ದು, ಆದರೆ ಸಾಧ್ಯವಾದಷ್ಟು ಮಟ್ಟಿಗೆ ಅದನ್ನು ಸುಲಭ ಮಾಡಿ ಹೇಳ್ತೇನೆ. ಸರಿನಾ? ಈ ಕ್ಲಾಸಿಗೆ 10 ಕ್ಲಾಸು ನೀವು ಬರೋವಾಗಿದ್ದರೆ ಇದು ಪ್ರವಚನ ಅಲ್ಲ. ಸೊ ಹಾಗಾಗಿಬಿಟ್ಟು ನೀವು ಬಂದು ಮಧ್ಯೆ ಬಂದು ನಾನು ಕೇಳ್ಕೊಂಡು ಹೋಗ್ತೇನೆ ಸ್ವಲ್ಪ ಏನೋ ತಿಳ್ಕೊಳ್ತೇನೆ ಅಂತ ಆಗೋಲ್ಲ. ಕಡೆಗೆ ಕರೆಕ್ಟಾಗಿ ಟೈಮಿಗೆ ಬರಬೇಕು ಶುರು ಮಾಡುವಾಗಲೇ. ಯಾಕೆಂದರೆ ಒಂದು ವಿಷಯ ಮಿಸ್ ಆಗಿಬಿಟ್ರೆ ನೆಕ್ಸ್ಟ್ ವಿಷಯ ನಿಮಗೆ ಅರ್ಥ ಆಗಲ್ಲ. ಯಾಕಂದರೆ ಪ್ರತಿಯೊಂದಕ್ಕೂ ಒಂದೊಂದು ವಿಷಯಕ್ಕೂ ಒಂದು ಲಿಂಕ್ ಇರ್ತದೆ. ಹೆಚ್ಚು ಕಡಿಮೆ ಎಲ್ಲ ಕ್ಲಾಸಿಗೆ ಅಟೆಂಡ್ ಆಗಲಿ ಟ್ರೈ ಮಾಡಿ 10 ಕ್ಲಾಸಿಗೆ. ಪಕ್ಕನೇ ಎಲ್ಲಾದರೂ ಯಾವುದೋ ಒಂದು ಕಾರಣಕ್ಕೆ ಯಾವುದೋ ಮಿಸ್ ಆದರೆ ನಿಮಗೆ ಇದರ ವೀಡಿಯೋ ಸಿಗ್ತದೆ, ಅದನ್ನು ನೋಡಿ. ಅದರ ವೀಡಿಯೋ ಸಿಕ್ಕಿದ್ದು ನೋಡಿದರೂ ಅದನ್ನು ನಿಮಗೆ ಈ ಕ್ಲಾಸಲ್ಲಿ ಭಾಗವಹಿಸಿದಷ್ಟು ಪರಿಣಾಮ ಬೀರುತ್ತೆ, ಅದು ಸಾಧ್ಯ ಆದರೆ ನೋಡ್ಕೊಳ್ಳಿ. ನಿಮಗೆ ಇದಕ್ಕೆ ಬರಬೇಕಂತ ಹೇಳಿದರೆ ಎಲ್ಲ ಕ್ಲಾಸಿಗೆ ಕರೆಕ್ಟಾಗಿ ಟೈಮಿಗೆ ಬರಬೇಕು. ಮತ್ತು ಮಧ್ಯೆ ಮಧ್ಯೆ ಎದ್ದು ಹೋಗಬಾರ್ದು. ಓಕೆ, ಯಾವುದೇ ಕಾರಣಕ್ಕೆ ಮಧ್ಯೆ ಮಧ್ಯೆ ಎದ್ದು ಹೋಗ್ಬಾರ್ದು. ಅವಾಗೇನಾಗುತ್ತೆ, ನಾನು ಪುನಃ ಅವ್ರನ್ನ ಪುನಃ ಕರೆದು ಅವ್ರನ್ನ ರಿಪೀಟ್ ಮಾಡಬೇಕಾಗತ್ತೆ, ಅವಾಗೇನಾಗುತ್ತೆ ಅದು ಮಿಸ್ ಆಗಿಬಿಡ್ತದೆ. ಆಯಿತಾ? ಮೊಬೈಲ್ ಫೋನೆಲ್ಲ ಸೈಲೆಂಟ್ ಮೋಡಲ್ಲಿ ಅಥವಾ ಆಫಲ್ಲಿ ಇಟ್ಬಿಡಿ. ಯಾರಾದ್ರೂ ಮೊಬೈಲ್ ಫೋನ್ ರಿಂಗ್ ಆಗಿಬಿಟ್ರೆ ಆ ಮೊಬೈಲ್ ಫೋನ್ ನನಗೆ. ಆಯಿತಾ? ನಾನು ತುಂಬ ಮೊಬೈಲ್ ಫೋನ್ ಇದೆ. ಸರಿನಾ? ಓಕೆ, ಆಯಿತು. ಇಷ್ಟು ಸಮರಿ. ಈಗ ನಿಮ್ಮ ಪರಿಚಯ ಮಾಡಿ, ನಿಮ್ಮ ಪರಿಚಯ ಮಾಡಿ. ನೀವು ಯಾರು, ಏನು ಮಾಡ್ತಾಯಿದ್ದೀರಾ? ಕಡೆಗೆ ಇಲ್ಲಿಂದ ಈ ಕ್ಲಾಸಿಂದ ನಿಮ್ಗೆ ಏನು ಉಪಯೋಗ ಆಗುತ್ತೆ? ಸುಮ್ಮನೆ ಯಾವುದಾದ್ರು ಕ್ಲಾಸಿಗೆ ಬಂದು ಕ್ಲಾಸಿಗೆ ಏನೋ ಒಂದು ಉಮಾಜಿ ಅವ್ರು ಕರೆದ್ರು ಅಂತ ಬಂದುಬಿಟ್ರ, ಅಥವಾ ಅವರು ನಿಮ್ಮ ಹೆಸರು ಹಾಂ ಲಲಿತಮ್ಮ ಕರೆದ್ರು ಅಂತ ಬಂದುಬಿಟ್ರ, ಅಥವಾ ಈ ಕ್ಲಾಸಿಗೆ ಬಂದದಕ್ಕೆ ಏನೋ ಉದ್ದೇಶ ಇದೆಯೋ, ಅದು ಸುಮ್ಮನೆ ಬಂದುಬಿಟ್ರು, ಯಾತಕ್ಕೆ ಬಂದ್ರಿ ಅಂತ ಪ್ರಶ್ನೆ. ನಾನು ಕಾವ್ಯಶ್ರೀ, ವಿದ್ಯಾವರ್ಧಕದಲ್ಲಿ MBA ಮಾಡ್ತಾ ಇದ್ದೀನಿ. ನನ್ನ ಮೇನ್ ರೀಸನ್ ಏನಂತ ಅಂದರೆ, ಪುನರ್ಜನ್ಮ ಅನ್ನೋದು ವಾಪಸ್ ಅಂದರೆ ಬರ್ತ್ ಕಮ್ಸ್ ರಿಬರ್ತ್ ಆಗೇ ಆಗುತ್ತೆ, ಅದನ್ನ ಸ್ಟಾಪ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಒಂದು ಇದಿದೆ. ನನ್ನ ಕೈಲಿ ಆದಷ್ಟು ನಾನು ಕೇಳಿ ತಿಳ್ಕೊಂಡು ಪ್ರಾಬಬ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ನೋಡೋಣ. ಪುನರ್ಜನ್ಮ ಬೇಕಂತಲೋ ಬೇಡ ಅಂತಲೋ? ಬೇಡ ಅಂತ ಯಾಕ್ರಿ ಅಪ್ಪ? ಇನ್ನೂ ನೀವು ಯಂಗ್, ಈಗ ಜನ್ಮ ನನಗೆ ಇನ್ನೂ ಜನ್ಮ ಬೇಕು ಅಂತ ಹೇಳಬೇಕು. ಪುನರ್ಜನ್ಮ ಬೇಡ ಅಂತ ಇದ್ರೆ ಯೂಟ್ಯೂಬ್ ಇಷ್ಟ ಬೇಗ ಏನಾದ್ರು ನೆಕ್ಸ್ಟ್ ಏನಾಗ್ತೀವಿ ನಮ್ಗೆ ಗೊತ್ತಿಲ್ಲ. ನಮ್ಮ ಮನುಷ್ಯರಾಗಿ ಇರ್ತೀವ ಅಥವಾ ಒಂದು ಪ್ರಾಣಿ ಅಲ್ಲ ದೇವತೆಗಳಾಗ್ಬಿಟ್ರೆ ಅವಾಗ ನಾವು ಜನ್ಮನೇ ಬರಲ್ವಲ್ಲ ಅವಾಗ. ಅಲ್ಲ, ದೇವತೆಗಳ ಜನ್ಮ ಇದೆ, ದೇವತೆಗಳಲ್ಲೂ ಹುಟ್ಟಿದೆ ಸಾವಿದೆ. ದೇವತೆಗಳಲ್ಲಿ ಎರಡು ರೀತಿ ದೇವತೆಗಳು, ಹುಟ್ಟು ಸಾವಿಲ್ಲದ ದೇವತೆಗಳು, ಹುಟ್ಟು ಸಾವಿರುವ ದೇವತೆಗಳು. ಮನುಷ್ಯರು ಒಳ್ಳೆ ಕೆಲಸ ಮಾಡಿದ್ರೆ ದೇವತೆಗಳಾಗ್ತಾರೆ, ಅವ್ರು ಪುನಃ ಹುಟ್ಟು ವಾಪಸ್ ಮನುಷ್ಯ ಜನ್ಮಕ್ಕೆ ಬರ್ತಾರೆ. ಸೊ ಯಾಕೆ ನಿಮ್ಗೆ ಅಷ್ಟು ಯಾಕೆ ಈ ಜನ್ಮಗಳು ಬೇಡ ಅಂತ ಯಾಕೆ, ಏನು ಸಮಸ್ಯೆ ಏನು ಅದರಲ್ಲಿ? ಯಾರಾದ್ರೂ ಹೇಳಿದ ನಿಮಗೆ ಇದೇನು ಬೇಡ ಅಂತ? ವೈಟ್ ಸ್ಟ್ರಗಲ್ ಅಂತ ಏನು? ಅಷ್ಟು ಇಂಜಿನಿಯರಿಂಗ್ ಅಷ್ಟು ಕಷ್ಟ ಇಂಜಿನಿಯರಿಂಗ್ ಅಂದ್ರೆ ಅಷ್ಟೊಂದು ಕಷ್ಟನಾ? ಸ್ಟ್ರಗಲ್ ಎಂತ ನಿಮ್ಮ ಲೈಫಲ್ಲಿ? ಸ್ಟ್ರಗಲ್ ಮುಂದೆ ಬರ್ಬೋದು ಎನಿ ಅಂದರೆ, ಎಲ್ಲ ಥರ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಯಾಕೆ ಇದೆಲ್ಲ ಅಂತ ಏನು ಓಡೋಗ್ಬಿಡ್ತೀರಾ ನೋಡಿ. ಈ ಪುನರ್ಜನ್ಮ ಅಂತ ಇದೆಯಲ್ಲ, ಅದು ಎಲ್ಲಿವರೆಗೆ ಅದು ಎಲ್ಲಿವರೆಗೆ ನಾನು ಆತ್ಮ ಅಂದು ಅರಿವಾಗೋದಿಲ್ಲ ಅಲ್ಲಿವರೆಗೆ ಪುನರ್ಜನ್ಮ ಬರ್ತದೆ. ಸೊ ನಮಗೆ ಪುನಃ ಪುನಃ ಜನ್ಮ ಬರೋದು ನಾನು ಆತ್ಮ, ಆತ್ಮ ಅಂದರೆ ಶಿವಸ್ವರೂಪಿ, ಭಗವಂತನ ಸ್ವರೂಪ ಅಂತ ಅರ್ಥ ಮಾಡ್ಕೊಳ್ಳಿ. ನಾವು ಪುನಃ ಪುನಃ ಜನ್ಮ ತಗೊಳ್ತೇವೆ, ಆದರೆ ನಾವು ಮರ್ತೋಗ್ಬಿಡ್ತೇವೆ ಮಧ್ಯ, ಆಮೇಲೆ ಬೇರೆ ಏನೋ ಒಂದು ಬೇರೆ ಇದ್ರೆ ಸಿಕ್ಕಾಕ್ಬಿಡ್ತೇವೆ. ಸೊ ನಾನು ಶಿವಸ್ವರೂಪಿ, ಶಿವ ಅಂದರೆ ಭಗವಂತ, ಭಗವಂತನ ಸ್ವರೂಪವೇ ನಾನು ಅಂತ ನಮ್ಗೆ ಅರ್ಥ ಆಗಬೇಕು. ಅದನ್ನು ಅರ್ಥ ಮಾಡ್ಕೊಳ್ಬೇಕು ನಾನು ಯಾರು ಅಂತ ತಿಳ್ಕೊಬೇಕು.
ನಾನು ಯಾರನ್ನು ತಿಳ್ಕೊಂಡಾಗ ಈ ಕ್ಲಾಸ್ನಲ್ಲಿ ಗೊತ್ತಾದಾಗ ಆ ಜನ್ಮಗಳು ಕಳೆದೋಗ್ತವೆ. ಎಲ್ಲಿವರೆಗೆ ನೀವು ಪುನರ್ಜನ್ಮ ತಪ್ಸ್ಕೊಳ್ಳಿ ಪ್ರಯತ್ನ ಮಾಡ್ತೀರಿ, ತಪ್ಸ್ಕೊಳಕ್ಕಾಗಲ್ಲ. ನಾನು ಶಿವಸ್ವರೂಪಿ, ನಾನು ಶುದ್ಧ ಚೈತನ್ಯ ಅಂತ ನಿಮ್ಗೆ ಅರಿವು ಬರ್ತದೆ. ಆಯಿತಾ, ಆ ಅರಿವು ಬಂದಾಗ ಮುಂದೆ ಜನ್ಮಗಳು ಬರಲ್ಲ. ಯಾಕಂದ್ರೆ ನಮ್ಮ ಜನ್ಮ ಪುನಃ ಪುನಃ ತೆಗೊಳ್ಳೋದು ಅದನ್ನ ಅರಿವು ಪಡಲಿಕ್ಕೆ. ಅದೇನಾಗುತ್ತೆ, ಮರ್ತು ಹೋಗ್ಬಿಡ್ತದೆ, ಮತ್ತು ಬೇರೆ ಏನೋ ಸಿಕ್ಕಾಕೊಂಡ್ಬಿಡ್ತವೆ, ಬೇರೆ ಎಲ್ಲ ಡ್ರ್ಯಾಗ್ ಆಗಿಬಿಡ್ತದೆ. ಮತ್ತು ಪುನಃ ಸಾಯಬೇಕಾದ್ರೆ ಪುನಃ ನನ್ನ ಜನ್ಮ ಬೇಡ ಅಂತ, ಪುನಃ ಇನ್ನೊಂದು ಜನ್ಮ ತೆಗೊಳ್ತೇವೆ. ಅದನ್ನು ಯಾವುದನ್ನು ನಾನು ಯಾರು ಅಂತ ತಿಳ್ಕೊಳ್ಳಿಕ್ಕೆ, ಆ ನಾನು ಯಾರು ಅಂತ ಹೇಳೋ ತಿಳ್ಕೊಳ್ಳೋ ಕ್ಲಾಸ್ ಇದು. ಆಯಿತಾ, ಅದಕ್ಕೆ ಆತ್ಮದರ್ಶನ ಅಂತ ಹೇಳೋದು. ಇದರಲ್ಲಿ ನಾನು ನಿಮಗೆ ಆ ಆತ್ಮದರ್ಶನನ ಅದ್ವೈತ ವೇದಾಂತದ ಮೂಲಕ ನಿಮಗೆ ಹೇಳ್ಕೊಡ್ತೇನೆ. ಅದನ್ನು ನೀವು ಚೆನ್ನಾಗಿ ತಿಳ್ಕೊಂಡು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅದು ಒಂದೇ ದಿವಸ ಆಗಲ್ಲ, ಅದು ಇಳಿಬೇಕು, ಮನಸ್ಸಿನಲ್ಲಿ ಇಳಿಬೇಕು, ಸಾಧನೆ ಮಾಡಬೇಕು. ಮಾಡ್ತಾ 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 ಅದು ದೃಢವಾಗಿ ನಿಲ್ಲಬೇಕು. ದೃಢವಾಗಿ ನಿಂತಾಗ ಮುಕ್ತಿ ಅಂತ ಹೇಳ್ತೇವೆ. ಆಯಿತಾ, ಅದು ಕ್ಲಾಸ್. ನನ್ನ ಹೆಸರು ಶಿಲ್ಪಾ, ವಿದ್ಯಾ ವಿಕಾಸ್ ಇನ್ಸ್ಟಿಟ್ಯೂಷನಲ್ಲಿ ನಾನು ಇಂಜಿನಿಯರಿಂಗ್ ಮಾಡ್ತಿದ್ದೀನಿ. ಇವಾಗ ನಾವು ಭಗವದ್ಗೀತೆ ಸ್ಟಾರ್ಟ್ ಮಾಡಿದ್ವಿ, ಅದೇ ಥರ ಏನಿದೆ, ಏನು ಕ್ಯೂರಿಯಾಸಿಟಿ ಇರುತ್ತಲ್ಲ ರೀಬರ್ತ್ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ, ಪುನರ್ಜನ್ಮದ್ದು ಅದಕ್ಕೋಸ್ಕರ. ಪುನರ್ಜನ್ಮ, ಅವ್ರು ಪುನರ್ಜನ್ಮ ಬೇಡ ಅಂತ ಹೇಳಿದ್ರೆ ಪುನರ್ಜನ್ಮ ಬೇಕು ಬೇಡ ಅನ್ನೋದಲ್ಲ, ಏನು ಕಾನ್ಸೆಪ್ಟ್, ಏನು ಆ್ಯಕ್ಚುಲಿ ಏನಿದೆ, ಒಳರ್ಥ ಏನು, ಅದರದ್ದು ಡೆಪ್ತ್ ಏನು ಅಂತ. ಪುನರ್ಜನ್ಮ ಅಂದರೆ ಏನು ವಿಶೇಷ ಅಲ್ಲ. ಆಯಿತಾ, ನೀವು ಬೆಳಗ್ಗೆ ಎದ್ದಿದ್ದೀರ, ಕೆಲಸ ಮಾಡ್ತಿದ್ದೀರಾ, ಆಯಿತಾ, ಬೆಳಗ್ಗೆ ಏನೋ ಮಾಡ್ತೀರಾ, ವಿಚಾರ ಮಾಡ್ತೀರಾ, ಆಮೇಲೆ ಮಲ್ಕೊಳ್ತೀರ. ಆಯಿತಾ, ಮಲ್ಕೊಂಡಾಗ ಏನು ಗೊತ್ತಿಲ್ಲ ನಿದ್ದೆಯಲ್ಲಿ, ಎಚ್ಚರ ಇಲ್ಲ, ಕನಸಿಲ್ಲ, ಅದೊಂಥರ ಸಾವಿದ್ದಾಗಿ ಮಿನಿ ಸಾವು. ನೆಕ್ಸ್ಟ್ ದಿವಸ ಪುನಃ ಹೇಳ್ತೀರ, ಈ ಶರೀರ ಬರ್ತದೆ. ಅದೇ ರೀತಿ ಸತ್ತ ಮೇಲೆ ಗಾರ್ಡನ್ದಲ್ಲಿ ಹೋದಾಗೆ ಆಮೇಲೆ ಎದ್ದಾಗ ಬೇರೆ ಶರೀರದಲ್ಲಿ ಹೇಳ್ತೀರ ಅಷ್ಟೇ, ಇನ್ನೇನು ಭಾಳ ವಿಶೇಷ ಏನಾಗೋದಿಲ್ಲ. ಆವಾಗಲೂ ಮತ್ತೇನೇನು ಭಾಳ ಏನೇನೋ ಪುನರ್ಜನ್ಮ, ಇನ್ನೇನು ಭಾಳ ಕಾಂಪ್ಲಿಕೇಟ್ ಇರ್ತೀವಿ. ಯಾವುದು ಶರೀರ ಅಂದ್ರೆ ಮನುಷ್ಯ ಶರೀರ ಆಗ್ಬೋದು, ಪ್ರಾಣಿಗಳ ಶರೀರ, ಯಾವುದು ಶರೀರ. ಮಲ್ಕೊಂಡಾಗ ಮಲ್ಕೊಳ್ತೀರ, ಮಲ್ಕೊಂಡ ಮೇಲೆ ನಿದ್ದೆ ಬರುತ್ತೆ, ಎಚ್ಚರ ಆದಾಗ ಇನ್ನೊಂದು ಶರೀರ, ಅಷ್ಟೇ ಪುನರ್ಜನ್ಮ. ಆಯ್ತಾ, ನಿನ್ ತಿಳ್ಕೊಂಡಾಯ್ತಲ್ಲ, ಇನ್ನೇನು ತಿಳ್ಕೊಳ್ಳಿ ಬಾಕಿ ಇಲ್ಲ. ಅದಕ್ಕಿಂತ ನಾವು ಹೇಳಿದ್ದನ್ನ ಕೇಳಿಸ್ಕೋತೀವಿ, ಅದನ್ನ ಇಂಪ್ಲಿಮೆಂಟ್ ಇವತ್ ಮಾಡ್ತೀವಿ, ಮಾರನೆ ದಿನಕ್ಕೆ ಇಂಪ್ಲಿಮೆಂಟ್ ಚೇಂಜ್ ಆಗೋಗುತ್ತೆ, ಆಟಿಟ್ಯೂಡೇ ಚೇಂಜ್ ಆಗೋಗುತ್ತೆ. ಅದು ಯಾವುದು, ನಾವು ಕೆಲವೊಂದೊಂದು ಇಲ್ಲ, ನಾವು ಸ್ವಲ್ಪ ಪೇಷನ್ಸ್ ಇಂದ ಇರಬೇಕು, ಇಲ್ಲ ಏನೂ ಆಗಲ್ಲ, ಒಳ್ಳೇದಾಗುತ್ತೆ, ನಾವು ಪಾಸಿಟಿವ್ ಅಲ್ಲಿ ಇರ್ತೀವಿ, ಮಾರನೆ ದಿನಕ್ಕೆ ಅದು ಚೇಂಜ್ ಆಗೋಗುತ್ತೆ, ಆಟಿಟ್ಯೂಡೇ ಚೇಂಜ್ ಆಗುತ್ತೆ. ಹಾ, ನೀವೇನು ಹೇಳ್ತೀರ, ನಾವು ಏನು ಇರಬೇಕು, ನಾಳೆ ಮಾರ್ನಿಂಗ್ ಆಟಿಟ್ಯೂಡ್ ಚೇಂಜ್ ಆಗುತ್ತೆ ಅಂತ. ಸೊ ಆಟಿಟ್ಯೂಡ್ ಪ್ರಾಬ್ಲಮ್ ಅಲ್ಲ, ಪ್ರಾಬ್ಲಮ್ ನಾವು ಅನ್ನೋದು ಪ್ರಾಬ್ಲಮ್. ಗೊತ್ತಾಯ್ತಾ, ಈಗ ನಾವು ಅನ್ನೋದು ಭಾಳ ಕ್ಲಿಯರ್ ಆದಾಗ ಆವಾಗ ನಿಮ್ಮ ಡೈರೆಕ್ಷನ್ ಭಾಳ ಕ್ಲಿಯರ್ ಆಗುತ್ತೆ. ಸೊ ನಾವು ಈಗ ನಾವು ಅದು ನಾವು ಅಂತ ಏನು ಹುಡ್ಕೊಡ. ಆಯಿತಾ, ಸಮಸ್ಯೆ ಆಟಿಟ್ಯೂಡ್ ಅಲ್ಲ, ಸಮಸ್ಯೆ ನಾನು ಅನ್ನೋದು. ಬಿಕಾಸ್ ನಾವು ಏನೇ ಇಂಟ್ರಾಕ್ಷನ್ ಇದ್ದರೂ ಆ ನಾನು ಮೇಲೆ ಡಿಪೆಂಡ್ ಆಗಿದೆ. ಆ ನಿಜವಾದ ನಾನು ಯಾರಂದು ಗೊತ್ತಾದಾಗ ಆ ಕ್ಲಾರಿಟಿ ಬರ್ತದೆ, ಫೋಕಸ್ ಬರ್ತದೆ. ಅರ್ಥ ಆಯ್ತಾ, ನಿಮ್ಗೆ ಆಯ್ತಲ್ಲ, ನಿಮ್ಮ ಕ್ಲಾಸ್ ಮುಗೀತಲ್ಲ, ಪುನರ್ಜನ್ಮ ಏನಂದ್ರೆ ಅರ್ಥ ಆಯ್ತೀನಿ. ಈಗಿನ ಅಷ್ಟೇ ಇರೋದು, ಇನ್ನೇನಿಲ್ಲ, ಇನ್ನೇನು ಬೇಕು ನಿಮಗೆ. ಅಲ್ಲ ಏನಂತ ಕಲ್ತ್ಕೊಳ್ಳೋದಂದ್ರೆ ಏನಂತ, ಪುನರ್ಜನ್ಮವೇ ಕೇಳಿದ್ರಿ, ಪುನರ್ಜನ್ಮ ಅಂದ್ರೆ ಹೇಗಿರುತ್ತೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಅಷ್ಟೇ ಇರೋದು, ರಾತ್ರಿ ಮಲ್ಕೊಂಡಾಗ ಗಾರ್ಡನ್ ಇದ್ದೇ ಹೋಗ್ತೀರ, ಅವಾಗ ಏನು ಗೊತ್ತಿಲ್ಲ, ಎಚ್ಚರ ಆದಾಗ ಇದೇ ಶರೀರದಲ್ಲಿ ಹೇಳ್ತೀರ, ಇದು ಶರೀರ ಮುದುಕ ಆಗಿದೆ, ಈ ಶರೀರ ಸಿಗಲ್ಲ, ಇನ್ನೊಂದು ಶರೀರದಲ್ಲಿ ಎದ್ದು ಬಿಡ್ತೀರ ಅಷ್ಟೇ. ಅಲ್ಲ, ಆತ್ಮದರ್ಶನವಾಗಿ ತಿಳ್ಕೊಂಡು ನೀವು ಏನಾಗಬೇಕಾಗಿ, ಇದೊಂದು ಪ್ರಶ್ನೆ. ಅವ್ರ ಪಾಪ ಅವ್ರೇನು ಪಾಪ, ಅವ್ರಿಗೆ MBA ಭಾಳ ಕಷ್ಟ ಆಗ್ತದೆ, ನಿಮ್ಗೆ ಇಂಜಿನಿಯರಿಂಗ್ ಅಷ್ಟೊಂದು ಕಷ್ಟ ಆಗಲ್ಲ ನನ್ಗೆ ಗೊತ್ತು. ಅದು ಕಂಪ್ಯೂಟರ್ ಸೈನ್ಸ್ ಒಳ್ಳೆ ಕೆಲಸ ಸಿಗ್ತಾ ಇರ್ತಾನೆ, ಸಿಗ್ತಾ ಕ್ಯಾಂಪಸ್ ಎಲ್ಲ, ಮತ್ತೆ ಇನ್ನೇನು ಬೇಕು ನಿಮಗೆ. ಕ್ಯೂರಿಯಾಸಿಟಿ ಅಂತ ಹೊಸ ವಿಷಯ ತಿಳ್ಕೊಳ್ಳೋದು, ಇದು ಹೊಸ ವಿಷಯ ತಿಳ್ಕೊಳ್ಳಿಕ್ ಇಲ್ಲೇ ಇಲ್ಲ ಇಲ್ಲಿ, ಇದು ಹಳೆ ವಿಷಯ. ನಾನು ಅನ್ನೋದು ವಿಷಯ ಮತ್ತೆ ತಿಳ್ಕೊಳ್ಳಕ್ ಅದ್ರಲ್ಲಿ ತಿಳ್ಕೊಳ್ಳಕ್ಕೆ ನಿಮ್ಗೆ ನಿಮ್ ಬಗ್ಗೆ ಗೊತ್ತಿಲ್ಲ ನಿಮ್ಗೆ. ಮತ್ತೆ ನಾನು ಅನ್ನೋ ವಿಷಯ ತಿಳ್ಕೊಳ್ಳಿ ಬಂದಿದ್ರೆ ಇಲ್ಲಿ. ಆಯ್ತಾ, ಸೊ ಅದು ನಾನು ಹೇಳೋದು ಹೇಳೋದು, ನೀವು ನಿಮ್ಗೆ ಗೊತ್ತಿರ್ಬೇಕು ನೀವು ನಾನು ಯಾರಂತ. ಹಾ, ಸೊ ಇದು ಅವ್ರು ಭಗವದ್ಗೀತೆ ಹೇಳ್ಕೊಡ್ತಾರೆ, ಕಡೆಗೇನೋ ಇನ್ನೇನು ಹೇಳ್ತಾರೆ, ಸಹಸ್ರನಾಮ ಹೇಳ್ಕೊಡ್ತಾರೆ, ಎಲ್ಲ ಹೇಳ್ಕೊಡ್ತಾರೆ, ಅದು ವಿಷಯ ತಿಳ್ಕೊಳ್ಳೋದು. ಅದು ನಾನು ಬಗ್ಗೆ ತಿಳ್ಕೊಳಕ್ಕೆ ಏನಿದೆಯಪ್ಪ, ಅದು ನಂತರ ಬಂತು. ನಿಮ್ಮ ನೋಡ್ತಾ ಇರೋ ಫಸ್ಟ್ ಟೈಮ್ ನಾನು. ನೋಡಿ, ಈ ಕ್ಲಾಸ್ ನಿಮ್ಗೆ ಬೇಕಾ ಅಂತ ಯೋಚನೆ ಮಾಡಿ ನೋಡಿ.
ಆಯ್ತಾ, ಬೇಡ ಅಂತ ಹೇಳಿದ್ರು ಎದ್ದೋಗ್ಬಿಡಿ, ಏನು ತೊಂದರೆ ಇಲ್ಲ. ಇಲ್ಲಿ ಬೇರೆ ಏನು ವಿಷಯ ಹೇಳ್ಕೊಳ್ಳಲ್ಲ, ಆಯಿತಾ, ನಮಗೇನು ಹೊಸ ವಿಷಯ ಗೊತ್ತೇ ಇಲ್ಲ. ನನ್ನ ಪ್ರಶ್ನೆ ಒಂದೇ ಒಂದು, ನಾನು ಯಾರು ಅಂತ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಇದ್ದೆ ನಾನು. ನಾನು ನಿಮಗೂ ನೀವು ಮಾಡೋಕ್ಕೋದ್ರೆ ಹುಡ್ಕೊಳ್ಳಿ, ಆಯಿತಾ. ಇದು ಯಾವುದು ಸಬ್ಜೆಕ್ಟ್ ಅಲ್ಲ, ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಕಂಪ್ಯೂಟರ್ ಸೈನ್ಸು, ಡೇಟಾ ಬೇಸ್ ಇದ್ದಾಗ ಹೊಸ ಸಬ್ಜೆಕ್ಟ್ ಅಲ್ಲ. ನಾನು ಅನ್ನೋದು ಹೊಸ ಸಬ್ಜೆಕ್ಟ್ ನಿಮಗೆ. ಹಾಂ, ಮತ್ತೆ ಏನು ಕಲಿತೀರ? ಯೋಚನೆ ಮಾಡಿ. ನಾನು ಹೌಸ್ ವೈಫು ಈಶ್ವರಿ ಅಂತ, ಅಮ್ಮನ ಸತ್ಸಂಗಕ್ಕೆ ಬರ್ತಿದ್ದೀನಿ ಡೈಲಿ ಸಂಜೆ. ನಾನು ನಿಮ್ಮ ಆತ್ಮ ಇದೆಯೋ ಇಲ್ವೋ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನೀವು ಇದೆ ಅಂತೀರಾ ಇಲ್ಲ ಅಂತೀರಾ ಅದು ಗೊತ್ತಿಲ್ಲ. ನೀವಿದ್ದೀರಾ? ನಾನು ಇದ್ದೀನಿ. ನಾನು ಇದ್ದೀನಿ ಅಂತ ಹೇಳ್ತಲ್ಲ, ಅದೇ ಜನ್ಮ ಇದೆಯೋ ಇಲ್ವೋ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಅದಕ್ಕೆ ತಿಳ್ಕೊಬೇಕು ಅಂತ ಬಂದಿದ್ದೀವಿ. ಅಲ್ಲ, ಪುನರ್ಜನ್ಮ ಇದ್ದಷ್ಟು ಬಿತ್ತರೆಷ್ಟು, ನಿಮ್ಗೇನು ಲಾಭ ಅನ್ನಷ್ಟು? ನನಗೇನು ಲಾಭ ಇಲ್ಲ ಬಿಡಿ. ಅಲ್ಲಲ್ಲ, ಇವರು ಬೀರಿ ಬರೋಣ. ಪುನರ್ಜನ್ಮ ಇರಲಿ ಇಲ್ದಿರ್ಲಿ ನಿಮ್ಗೆ ಏನು ಲಾಭ ನಷ್ಟ? ಅದರಿಂದ ಲಾಭ ನಷ್ಟ ಏನು ಇಲ್ಲ. ಮತ್ತೆ ತಿಳ್ಕೊಂಡು ಜನ್ಮ ಇದೆ ಅಂತ ನೀವು ಹೇಳ್ತಿದ್ದೀರಲ್ಲ ಅದ್ರ ಬಗ್ಗೆ. ಅಲ್ಲಲ್ಲ, ನಾನು ಇದೆ ಅಂತ ಹೇಳ್ಕೊಳಕ್ಕೆ, ನಾನು ಇದೆ ಅಂತ ಹೇಳಿದ್ರೆ ನಿಮ್ಗೇನು ಲಾಭ ಆಯ್ತಾ? ಅದರಿಂದ ಏನು ಲಾಭ ಇಲ್ಲ. ನಾನು ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ನಷ್ಟ ಆಯ್ತಾ? ಏನು ನಷ್ಟ ಇಲ್ಲ. ಹಾಗಿದ್ರೆ ಈ ಕ್ಲಾಸಿಂದ ಏನು ಉಪಯೋಗ? ಲಾಭ ನಷ್ಟ ಇಲ್ದಿದ್ರೆ ಏನಾದ್ರು ತಿಳ್ಕೊಂಡಿದ್ದು ಏನು ಪ್ರಯೋಜನ? ತಿಳ್ಕೋಬೇಕು. ಇದು ಹೇಳಿ ಕೇಳುವ ವಿಷಯ ಅಲ್ಲ, ಆಯಿತಾ, ಹೇಳಿ ಕೇಳಿ ಪ್ರವಚನದ ವಿಷಯ ಅಲ್ಲ ಇದು. ಇದು ನಾನು ಯಾರು ಅಂತ ತಿಳ್ಕೊಳ್ಳೋ ಬಗ್ಗೆ. ನೀವು ಯಾರು, ನಿಮ್ಗೆ ಗೊತ್ತಿದೆಯಾ? ನಾನು ಯಾರು ಅಂತ ನನಗೆ ಗೊತ್ತಿಲ್ಲ. ಅದನ್ನೇ ಹುಡುಕ್ಬೇಕು. ಗುರುಜಿ ಅದೆಲ್ಲ ಗೊತ್ತಿರೋ ಕೇಳಕ್ಕೆ ಬರ್ತಾ ಇರಲಿಲ್ಲ ಅಲ್ವಾ? ಅಲ್ಲ ರೀ, ಅಲ್ಲ ನನಗೆ ಕೇಳಕ್ಕೆ ಬರ್ತಿದ್ರು. ನಾನು ಯಾರು ಅಂತ ನಾನು ಯಾರು ಅಂತ ನೀವು ಪಕ್ಕದ ಗಂಡಂದ್ರೆ ಕೇಳ್ಬೋದು, ಮಕ್ಕಳದ್ದು ಕೇಳ್ಬೋದು, ನನ್ನದೇ ನಾನು ಹೇಳಿ ನಿಮ್ಮ ನೋಡ್ತಾ ಇರೋದು ಫಸ್ಟ್ ಟೈಮ್. ನಾನು ಯಾರು ಅಂತ ನಾನು ಬೇಕಾದ್ರೆ ಹೇಳ್ಬೋದು, ನೀವು ಯಾರು ನಾನು ಹೇಗೆ ಹೇಳಿ ಹೇಳಕ್ಕಾಗದಿಲ್ಲ. ಉಮಾ ಅವ್ರ ಇವ್ರೇ ಹೇಳ್ರಿ ಗೊತ್ತಾಗಲ್ವಲ್ಲ ಹೇಳಕ್ಕಿದ್ದಿದ್ರೆ ನಾವೇನ್ ಹೇಳ್ತಾ ಇದ್ವಲ್ವ ಗೊತ್ತಾಗಲ್ಲ ಅಲ್ವಾ, ನಾವೇನ್ ಹೇಳ್ಬೇಕು ಅಂತ ಗೊತ್ತಿಲ್ಲ ಅಲ್ವಾ, ಅದಕ್ಕೆ ನಿಮ್ಮ ಹತ್ರ ತಿಳ್ಕೊಳಕ್ಕೆ ಬಂದಿದ್ದೆ. ಈ ಕ್ಲಾಸ್ ಗಳನ್ನ ಯಾಕೆ ಅರೇಂಜ್ ಮಾಡಿದ್ರು ಉಮಾ? ಜೀವನ್ ಮುಕ್ತ ಹಾಗಂದ್ರೆ ಏನ್ರೋದು? ಹಾಗಂದ್ರೆ ಏನದು? ಜೀವಾತ್ಮ ಇರುವಾಗ್ಲೇನೆ ಈ ಅಟ್ಯಾಚ್ಮೆಂಟ್ಸ್ ಅದರಿಂದ ದೂರ ಆಗಿ ಎಲ್ಲದರಿಂದ ಮುಕ್ತಿ ಪಡಿಬೇಕು. ಮುಕ್ತಿ ಪಡಿಬೇಕು. ಮುಕ್ತಿ ಅಂದ್ರೆ ಏನಪ್ಪ? ಫ್ರೀಡಮ್. ಫ್ರೀಡಮ್ ಫ್ರಮ್ ವಾಟ್? ಯಾವುದ್ರಿಂದ ಮುಕ್ತಿ? ಜನನ ಮರಣ. ಮುಕ್ತಿ ಅಂದ್ರೆ ನಾವು ಬದುಕಿದ್ದಾಗಲೇ ಮನಸ್ಸು ಅತ್ಯಂತ ಶಾಂತವಾಗಿ ಜೀವನ ಮಾಡ್ಲಿಕ್ಕೆ ಕರೆಯೋದು ಮುಕ್ತಿ. ಮನಸ್ಸಿನಿಂದ ಮುಕ್ತಿ, ಹೊಸ ಜನ್ಮ ಪಡೆಯೋದು ಮನಸ್ಸೇ, ಆಯ್ತಾ. ಮನಸ್ಸು ಅದು ಬೇಕು ಇದು ಬೇಕು ಅಂತ ಡಿಸೈರ್ ಬರ್ತದೆ, ಅದಕ್ಕೋಸ್ಕರ ಇನ್ನೊಂದು ಜನ್ಮ ಬರ್ತದೆ. ಮನಸ್ಸು ಈ ಬದುಕಿದ್ದಾಗಲೇ ಶಾಂತವಾಗಿ ಅತ್ಯಂತ ಶಾಂತವಾಗಿ ಆನಂದವಾಗಿ ಬದುಕಲಿಕ್ಕೆ ಕಲಿತರೆ ಮುಕ್ತಿ, ಆಮೇಲೆ ಮತ್ತೆ ಇನ್ನೊಂದು ಜನ್ಮ ಇಲ್ಲ. ಅರ್ಥ ಆಗ್ತೀಯಾ? ಏನಾಗುತ್ತೆ, ನಮಗೆ ಡಿಸೈರ್ ಬರ್ತದೆ, ಸಾಯಬೇಕಾದ್ರೂ ಒಂದು ಡಿಸೈರ್ ಬರ್ತದೆ, ಆಯಿತಾ. ಆ ಡಿಸೈರ್ ಏನು ಮಾಡ್ತೀವಿ, ಇನ್ನೊಂದು ಶರೀರ ಕೊಡ್ತದೆ ಅಷ್ಟೇ. ನಮ್ಗೆ ಬದುಕಿದ್ದಾಗಲೇ ನಮ್ಮ ಡಿಸೈರ್ ಸ್ಯಾಟಿಸ್ಫೈಡ್ ಪೀಸ್ಫುಲ್ ಬಂದುಬಿಟ್ರೆ ಇನ್ನೊಂದು ಲೈಫ್ ಇಲ್ಲ. But there are certain responsibilities. ಅಲ್ಲ, ರೆಸ್ಪಾನ್ಸಿಬಿಲಿಟಿ ಇರೋದಕ್ಕೂ ಡಿಸೈರ್ಗೂ ವ್ಯತ್ಯಾಸ ಇದೆ. ರೆಸ್ಪಾನ್ಸಿಬಿಲಿಟಿ ಈಸ್ ಎ ಫಲ್ಫಿಲ್ಮೆಂಟ್. ಓಕೆ, ಈಗ ಫಾರ್ ಎಕ್ಸಾಂಪಲ್, ನೀವು ಒಂದು ಜಾಬಲ್ಲಿ ಇದ್ದೀರ, ಆ ಜಾಬಲ್ಲಿ ಸರ್ಟನ್ ರೆಸ್ಪಾನ್ಸಿಬಿಲಿಟಿ, ಡೂ ಇಟ್ ರೈಟ್. ಯು ಕ್ಯಾನ್ ಡೂ ಇನ್ ಟೂ ವೇಸ್, ಎರಡರಿಂದ ಮಾಡ್ಬೋದು. ಒಂದು, ವೆನ್ ದ ಮೈಂಡ್ ಈಸ್ ಪೀಸ್ಫುಲ್ ಯು ಕ್ಯಾನ್ ಡೂ, ಆರ್ ಫಾರ್ ಪೀಸ್ ಆಫ್ ಮೈಂಡ್ ಯು ಕ್ಯಾನ್ ಡೂ. ಗೊತ್ತಾಯ್ತಾ ವ್ಯತ್ಯಾಸ ಇದೆಯಾ? ಸೊ ನಾವು ಆ್ಯಸ್ ಯು ಬಿಕಮ್ ಮೋರ್ ಆ್ಯಂಡ್ ಮೋರ್ ಪೀಸ್ಫುಲ್, ವಿಲ್ ಡೂ ಅವರ್ ಆಲ್ ಅವರ್ ರೆಸ್ಪಾನ್ಸಿಬಿಲಿಟಿ ವೆರಿ ಪೀಸ್ಫುಲಿ, ಆ್ಯಂಡ್ ವಿ ಡೋಂಟ್ ಹ್ಯಾವ್ ಎನಿಥಿಂಗ್ ಮೋರ್. ದೋಸ್ ಹೂ ಸೀಕ್ ಪೀಸ್, ಪೀಸ್ ಬೇಕಂತ ಮಾಡ್ತಾರಲ್ಲ, ಅವ್ರಿಗೆ ಇನ್ನೊಂದು ಪೀಸ್, ಇನ್ನೊಂದು ಜನ್ಮ ಬರ್ತದೆ. ಗೊತ್ತಾಯ್ತಾ? ಬದುಕಿದ್ದಾಗಲೇ ನಾನು ಅತ್ಯಂತ ಶಾಂತವಾಗಿ ಬದುಕಿದ್ದು ಸಾಧ್ಯ ಇದೆಯಾ ಅಂತ ಕಂಡಿದೆ ಆತ್ಮಜ್ಞಾನ. ಸೊ ನಿಮ್ಮ ಮನಸ್ಸಿಗೆ ಶಾಂತಿ ಇದೆಯಾ? ಹಾಂ, ಇದೆ. ಅಂದರೆ ಕಂಡೀಷನಲ್ಲೋ, ಕಂಡೀಷನ್ಸ್ ಅಪ್ಲೈನೋ, ಅಥವಾ ಕಂಡೀಷನ್ಸ್ ಅಪ್ಲೈ? ಅನ್ಕಂಡೀಷನಲ್ ಪೀಸ್ ಅಂದರೆ ಯಾವುದೇ ಕಂಡೀಷನ್ ಇಲ್ಲದಿದ್ದ ಶಾಂತಿನೇ ಮುಕ್ತಿ.
ಗೊತ್ತಾಯ್ತಾ? ಯಾವುದೇ ಕಂಡೀಷನ್ ಇರಬಾರ್ದು. ಯಾರು ನಿಮ್ಗೆ ಬೈದರೂ ಶಾಂತಿ, ಯಾರಾದ್ರೂ ಹೊಡೆದ್ರು ಶಾಂತಿ, ಯಾರು ಹೊಗಳಿದ್ರು ಶಾಂತಿ. ಅದಕ್ಕೆ ಮುಕ್ತಿ ಅಂತ ಹೇಳೋದು ಅಷ್ಟೇ. ಮುಕ್ತಿ ಅದು ಅದು ಆ ಮನಸ್ಸು ಆ ಸ್ಥಿತಿ ಮುಟ್ಟಿದಾಗ ನೆಕ್ಸ್ಟ್ ಜನ್ಮ ಇಲ್ಲ ನ್ಯಾಚುರಲಿ. ಯಾಕಂದ್ರೆ ಮತ್ತೆ ಮನ ದಿಸ್ ನೋ ಡಿಸೈರ್ ಟು ಟೇಕ್ ಅನದರ್ ಬರ್ತ್. ಅರ್ಥ ಆಯ್ತಾ? ಜೀವನ್ ಮುಕ್ತಿ ಅಂದರೆ ಬದುಕಿದ್ದಾಗಲೇ ಮನಸ್ಸು ಅತ್ಯಂತ ನಿರ್ಮಲವಾಗಿ ಶಾಂತಿಯ ಶಾಂತಸ್ಥಿತಿ ಅಂತ ಎರಡು. ಆ ಶಾಂತಸ್ಥಿತಿಯಲ್ಲಿ ಇದ್ದಾಗ ಮನಸ್ಸು ಸಾಯುವಾಗಲೂ ಮನಸ್ಸು ಶಾಂತಸ್ಥಿತಿಯಲ್ಲೇ ಇರ್ತದೆ. ಇದ್ರಾಗ ಸಾಯುವಾಗಲೂ ಇನ್ನೊಂದು ಆಸೆ ಬರ್ತದೆ, ಆ ಆಸೆ ನಿಮ್ಗೆ ಇನ್ನೊಂದು ಹುಟ್ಟಿಗೆ ತಗೊಂಡು ಹೋಗ್ತದೆ. ಗೊತ್ತಾಯ್ತಾ? ಅರ್ಥ ಆಯ್ತು ನಿಮಗೆ? ಏನಾಗ್ತದೆ ಸಾಯುವ ಕಾಲದಲ್ಲಿ, ಓ ನನ್ನ ಮೊಮ್ಮಕ್ಕಳ ಮದುವೆ ನೋಡಿಲ್ಲ ಅಂತ. ಆಮೇಲೆ ಪುನಃ ಬಂತು ಜನ್ಮ ಬಂತು, ಆ ಜನ್ಮ ಮೊಮ್ಮಕ್ಕಳ ಹುಟ್ಟೇ ಇಲ್ಲ. ಸೊ ಇನ್ನೊಂದು ಜನ್ಮ ಬಂತು. ಹೌದು ಅದು ಬರುತ್ತೆ ಅಂತ. ಈಗ ಇದು ನೀವು ಜನ್ಮದಲ್ಲಿ ನಿಮ್ಮ ಮನಸ್ಸು ಶಾಂತ ಆಗ್ಬಿಟ್ಟು ನಿಮ್ಗೆ ಏನು ನೆನೆಸ್ಕೊಳ್ಳೋ ಅಗತ್ಯನೇ ಇಲ್ಲ, ಮುಗೀತು. ಮನಸ್ಸು ನಿರ್ಮಲಾಗಿ ಶಾಂತ ಆಗಿಬಿಟ್ರೆ ಕಡೆಗೆ ಸಾಯೋ ಕಾಲದಲ್ಲಿ ಏನು ಯೋಚನೆ ಇಲ್ಲ. ಇಲ್ಲದ್ರೆ ಒಂದು ಯೋಚನೆ ಬಂದ್ಬಿಡುತ್ತೆ, ಆ ಯೋಚನೆ ನಿಮ್ಮ ನೆಕ್ಸ್ಟ್ ಜನ್ಮಕ್ಕೆ ತಗೊಳುತ್ತೆ. ಅಲ್ಲ ಪುನರ್ಜನ್ಮ ಇದೇ ಇಲ್ಲದ ಪ್ರಶ್ನೆ ಮಾಡ್ತಾ ಇಲ್ಲ ನಾವು. ಇದೇ ಜನ್ಮದಲ್ಲಿ ನಾವು ಶಾಂತಿಯನ್ನು ಹೇಗೆ ಅನುಭವಿಸೋದು ಪ್ರಶ್ನೆ. ಅದರ ಪರಿಣಾಮ ಏನಂದ್ರೆ ಪುನರ್ಜನ್ಮ ಬರಲ್ಲ ಅಂತ ನಾನು ಹೇಳ್ತಿದ್ದೇನೆ. ನಿಮಗೆ ಪುನರ್ಜನ್ಮ ಇದ್ರೆ ಇಲ್ದಿ ಇದ್ರೆ ಇಷ್ಟು ಇಲ್ದಿ ಇಷ್ಟು ಲಾಭ ಇಲ್ಲ ಅಂತ ಹೇಳ್ಬಿಟ್ರಿ. ಅಲ್ಲಪ್ಪ ನಿಮ್ಗೆ ಲಾಭ ಇಲ್ಲ ಅಂತ ಹೇಳಿದ್ಮೇಲೆ ನೀವು ಅದ್ರ ಬಗ್ಗೆ ಪ್ರಶ್ನೆ ಮಾಡೋ ಅಗತ್ಯ ಇಲ್ಲ. ಆಯ್ತಾ? ಈ ಜನ್ಮದಲ್ಲಿ ಶಾಂತಿ ಇದೆಯಾ? ಸೊ ನಿಮ್ಗೆ ನಿಮ್ಗೆ ಈ ಕ್ಲಾಸು ಪುನರ್ಜನ್ಮದ ಬಗ್ಗೆ ಅಲ್ಲ. ನಿಮ್ಗೆ ಈ ಕ್ಲಾಸ್ ಈ ಜನ್ಮದಲ್ಲಿ ನಾನು ಶಾಂತಿಯನ್ನು ಪಡ್ಕೊಳ್ಳಿ ಸಾಧ್ಯನಾ ಅಂತ. ಪೂರ್ಣ ಶಾಂತಿ ಆಯ್ತಾ? ಅಲ್ಲ ಅವ್ರಿಗೆ ಪುನರ್ಜನ್ಮ ಬೇಕು, ಅವ್ರಿಗೆ ಪುನರ್ಜನ್ಮ ಇಷ್ಟ ಇದ್ರೆ ಎಷ್ಟು ಇಲ್ಲಿಷ್ಟು ಲಾಭ ಇಲ್ಲ. ಅಲ್ಲ ಅವರು ಅವ್ರಿಗೆ ಆ ಪ್ರಶ್ನೆ ಇದ್ರೆ ಎಷ್ಟು ಇಲ್ಲಿಷ್ಟು ಲಾಭ ಇಲ್ಲ ಅಂತ ಹೇಳ್ತಾರೆ ಅವರು. ಇವ್ರು ಪಾಪ ಲಾಭ ಇದೆ ಅಂತ ಹೇಳ್ತಾರೆ, ಪುನರ್ಜನ್ಮ ಬೇಡ ಅಂತ ಹೇಳ್ತಾರೆ. ಯಾಕಂದ್ರೆ ಅವ್ರು ಎಂ ಬಿ ಎ ಮಾಡ್ತಾರೆ, ನೀವು ಎಂ ಬಿ ಎ ಮಾಡಿದ್ರೆ ಪುನರ್ಜನ್ಮ ಬೇಡ ಅಂತ ಹೇಳ್ತಿದ್ದೆ. ಆ ಅಸೈನ್ಮೆಂಟು ಆ ಕೇಸ್ ಸ್ಟಡೀಸ್ ಅಲ್ಲಲ್ಲ ಅದು 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 ಅಲ್ಲಲ್ಲ ನಿಮ್ಮ ನಿಮ್ಗೆ ಉತ್ತರ ಬೇರೆ, ಅವ್ರದ್ದು ಉತ್ತರ. ಅವ್ರಿಗೆ ಮೊದಲೇ ಕೇಳ್ಬಿಟ್ಟಿದೆ ಪುನರ್ಜನ್ಮ ಇದ್ದಷ್ಟು ಇಲ್ದಿಷ್ಟು ಬೇಡ ಅಂತ ಹೇಳಿದ್ರು. ಹಾಗೆ ಕ್ಯೂರಿಯಾಸಿಟಿ ನಾವು ಉತ್ತರ ಹೇಳಲ್ಲಿ ಆಯ್ತಾ? ಇಲ್ಲಿ ಅಂದ್ರೆ ನೀವು ಕುತೂಹಲದ ಬಗ್ಗೆ ಉತ್ತರ ಇಲ್ಲ ಇಲ್ಲಿ. ಇಲ್ಲಿ ಈ ಕ್ಲಾಸಿಂದ ನನಗೆ ಮನಸ್ಸಿಗೆ ಅತ್ಯಂತ ಶಾಂತಿಯನ್ನು ಪಡ್ಕೊಳಕಾಗತ್ತೆ ಅಷ್ಟೇ ನಿಮ್ಗೆ ಇದು ಕ್ಲಾಸ್. ಇವ್ರಿಗೆ ಪುನರ್ಜನ್ಮ ಬಗ್ಗೆ ತಿಳ್ಕೊಬೋದು ನೀವು, ಯಾಕಂದ್ರೆ ಮನಸ್ಸು ಶಾಂತಿ ಪಡೆದ್ರೆ ಪುನರ್ಜನ್ಮ ಇಲ್ಲ. ಗೊತ್ತಾಯ್ತಾ? ನಮ್ಮ ಮನಸ್ಸಲ್ಲಿ ನಾವೆಲ್ಲ ತಿಳ್ಕೊಂಡಿದ್ವಿ ಏನು ಬೇಡ ಅಂತ ಮನಸ್ಸಲ್ಲಿ ಇದ್ ಮಾಡ್ಕೊಂಡ್ರೆ ಅಲ್ಲಿಗೆ ಒಂದು ನಮ್ದು ಅಂತ ಮುಗ್ದಂಗೆ ಅಲ್ಲಿಗೆ ಮನಃಶಾಂತಿ ಸಿಕ್ಕುತ್ತೆ. ನಮಗೆ ಪುನರ್ಜನ್ಮದ ಅವಶ್ಯಕತೆ ನಮ್ಗೆ ಬೇಕಾಗಿಲ್ಲ. ಅಲ್ಲಿ ನಾವು ಹುಟ್ಟಿದೀವಿ, ನಾವ್ ಏನ್ ಸಾಧಿಸ್ಬೇಕು ಅನ್ನೋದು ನಮಗೆ ಬೇಕಾಗಿರೋದು ಅಷ್ಟೇ. ಏನು ಸಾಧಿಸ್ಲಿಕ್ಕಿಲ್ಲ, ಸಾಧಿಸೋದು ಅಂದ್ರೆ ನಮ್ಮ ಮನಸ್ಸಲ್ಲಿ ಏನಿದೆ, ನಾವು ಒಳ್ಳೆ ನೆಡೆ ನುಡಿಗೆ ಸೇರ್ಕೊಂಡಿದೀವಲ್ವಾ, ನಮ್ಗೆ ಒಂದು ದೇವ್ರ ಹತ್ರ ಹೋಗ್ತೀವಿ ಅನ್ನೋದು ನಮ್ಮ ಮನ್ಸಲ್ಲೇ ನಮಗೆ ಬಂದ. ದೇವ್ರ ಬಗ್ಗೆ ಕ್ಲಾಸ್ ಇಲ್ಲ ಅದು, ದೇವ್ರಂದ್ರೆ ಯಾರು ನನ್ಗೆ ಗೊತ್ತಿಲ್ಲ. ಅಲ್ಲ ಇದು ಪದ ಇದ್ ಮಾಡ್ಕೋತೀವಿ ಅಂದ್ರೆ ನಮಗೆ ದೇವ್ರು ವಾಕ್ಯ. ಅದೇ ಅದೇ ಈ ಕ್ಲಾಸು ನಾನು ಯಾರು ಅನ್ನೋ ಪ್ರಶ್ನೆ. ಆ ನಾನು ಯಾರು ಅಂತ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರೆ ನಿಮ್ಗೆ ದೇವರು ಸಿಕ್ಕಿದಾಗೆ ಶಾಂತಿ ಸಿಕ್ಕಿದಾಗೆ. ಆದ್ರೆ ದೇವ್ರು ಯಾರನ್ನ ನಾನು ಹೇಳ್ಕೊಳಕ್ ಹೋಗಲ್ಲ. ನಾವು ಈಗ ನಮ್ಗೆ ಭಕ್ತಿ ಬರ್ಬೇಕು, ನಾವು ನಂಬಿಕೆ ಬರ್ಬೇಕು, ನಾವು ಒಂದು ಚಿತ್ರ ರೂಪಿಸ್ಕೊಂಡಿದ್ದೀನಿ ಅದೇ ಪರಮಾತ್ಮ. ಇಲ್ಲ ನಂಬಿಕೆ ಅಗತ್ಯ ಇಲ್ಲ ಈ ಕ್ಲಾಸ್ ನಲ್ಲಿ. ಈ ಕ್ಲಾಸ್ ಅಲ್ಲಿ ಇಲ್ಲ ನಮ್ಮ ಅಭಿಪ್ರಾಯ. ಅಲ್ಲ ಈ ಕ್ಲಾಸ್ ಅಲ್ಲಿ ನಂಬಿಕೆ ಅಗತ್ಯ ಇಲ್ಲ. ನಿಮ್ಗೆ ಉದಾಹರಣೆಗೆ ದೇವ್ರು ಇದ್ದಾನೆ ನಂಬಿಕೆ ಇದೆಯೋ ಇಲ್ಲೋ ನಿಮ್ಗೆ? ಹೌದಾ? ಅದು ನೀವು ಇದೀನ ನಂಬಿಕೆ ಇದೆಯೋ? ನಾನು ಈಗ ಇದೀನಿ. ನೀವು ಇದ್ದೀರ ನಂಬಿಕೆ ಇದೆ ನಿಮಗೆ? ಅದು ನಂಬಿಕೆನ ಗೊತ್ತಿದೆಯೋ? ಗೊತ್ತಿದೆ. ದೇವ್ರಿದ್ದಾರೆ ಅಂದ್ರೆ ನಂಬಿಕೆ, ಬಟ್ ನೀವು ಇದ್ದಾರೆ ನಿಮ್ಗೆ ಗೊತ್ತಿದೆ. ಅಲ್ಲಪ್ಪ ನೀವು ಆತ್ಮನೆ ದೇವ್ರನ್ನ ತಿಳ್ಕೊಂಡಿದ್ರೋ ಅದು ಗೊತ್ತಾಗಿದೆಯೋ? ಅದು ಗೊತ್ತಾಗ್ಬೇಕಷ್ಟೇ. ಗೊತ್ತಾಯ್ತಾ? ಈಗ ನೀವು ನಾನು ದೇವ್ರ ಬಗ್ಗೆ ಮಾತಾಡಲಿಕ್ಕೆ ಹೋದ್ರೆ ಬಗ್ಗೆ ಏನೇನೋ ಕಲ್ಪನೆಗಳು ಬರ್ತವೆ. ಆಯ್ತಾ? ನಾನು ದೇವ್ರು ಹೀಗಿರ್ತಾ ಅಂತೇಳಿ ಇವ್ರು ನನ್ನ ದೊಣ್ಣೆ ಇಟ್ಕೊಂಡು ಬರ್ತಾರೆ, ಆ ದೇವ್ರು ನಮ್ಮ ದೇವ್ರು ಬೇರೆ ಥರ ಇರ್ತಾರೆ ಅಂತ. ಆಯ್ತಾ? ದೇವರು ಈ ಹಳದಿ ಬಣ್ಣದ ಡ್ರೆಸ್ ಹಾಕೊಂಡ್ಬಂದ ಇವರು ಇಲ್ಲ ಕೆಂಪು ಬಣ್ಣದ ಡ್ರೆಸ್ ಹಾಕೊಂಡ್ ನೋಡಿ ನಮ್ಗೆ ಕೆಂಪು ಬಣ್ಣ ಇಷ್ಟ ಅದಕ್ಕಿಂತ ಹೇಳ್ತಾರೆ. ಅದೇ ಗುರುನ ದೇವನ ಅರ್ಥ ಏನಂದ್ರೆ ಆ ಗುರು ಅಂದ್ರೆ ನನ್ನ ಆತ್ಮ, ನನ್ನ ಆತ್ಮ ಅಂದ್ರೆ ಯಾರು ಅಂತ ಅವ್ನು ತಿಳ್ಕೊಳ್ತೇವೆ. ಇಲ್ಲಿ ನಂಬಿಕೆ ಅಗತ್ಯ ಇಲ್ಲ. ಆಯ್ತಾ? ಜ್ಞಾನದ ಅಗತ್ಯ ಇದೆ. ಹಾ, ಇದು ಜ್ಞಾನದ ಕ್ಲಾಸು, ನಂಬಿಕೆಯ ಕ್ಲಾಸ್ ಅಲ್ಲ. ನಾನು ಹೇಳಿದಕ್ಕೆ ನೀವು ನಂಬೋ ಅಗತ್ಯ ಇಲ್ಲ.
ಯಾಕೆ ನಾನು ಹೇಳಿ ನಾನೇ ನಂಬಲ್ಲ. ಅದಕ್ಕೆ ಅಲ್ಲ, ಅದಕ್ಕೆ ವಿಚಾರ ಮಾಡಿ ತಿಳ್ಕೋಬೇಕು. ಇದು ವಿಚಾರ ಮಾಡಿ ತಿಳ್ಕೊಳ್ಳೋ ಕ್ಲಾಸ್, ಡಿಸ್ಕಷನ್ ಆಯ್ತಾ. ವಿಚಾರ ಮಾಡಲಿಕ್ಕೆ ಆಧಾರ ಏನಂದ್ರೆ, ನಾನಲ್ಲ, ನಮ್ಮ ಋಷಿಗಳು ಶಂಕರಾಚಾರ್ಯರು, ಓಕೆ, ಆಚಾರ್ಯರು ಅವರು ವೇದಾಂತದಲ್ಲಿ ಏನಿದ್ದಾರೆ ಆ ವಿಷಯದ ಮೇಲೆ ಡಿಸ್ಕಷನ್. ಆ ಡಿಸ್ಕಷನಲ್ಲಿ ನಮಗೆ ಸ್ಪಷ್ಟ ಆಗಬೇಕು. ಗದಗ ಗೊತ್ತಾಯ್ತಾ? ಓಹೋ, ಶಂಕರಾಚಾರ್ಯ ಹೇಳಿದ್ರೆ ಹಾಗೆ ನಂಬಿ ಅಂತ ಹೇಳಲ್ಲ, ಹಾಗೆ ಹೇಳಲ್ಲ, ಗೊತ್ತಾಯ್ತಾ? ಹಾ, ನಿಮ್ಮಲ್ಲಿ ಅರಿವು ಬರಬೇಕು. ನಾನು ಹೇಳಿದಕ್ಕೆ ನೀನು ನಂಬೋ ಅಗತ್ಯ ಇಲ್ಲ. ಇದು ಜ್ಞಾನದ ಕ್ಲಾಸ್. ದಿಸ್ ಕ್ಲಾಸ್ ಈಸ್ ಅಬೌಟ್ ನಾಲೆಜ್, ನಾಟ್ ಅಬೌಟ್ ಇನ್ಫಾರ್ಮೇಶನ್ ಸೈನ್ಸ್. ನಾಲೆಜ್ಗೂ ಇನ್ಫಾರ್ಮೇಶನ್ ವ್ಯತ್ಯಾಸ ಇದೆಯಾ? ಇನ್ಫಾರ್ಮೇಶನ್ ಇಲ್ಲ, ಇವರು ಇನ್ಫಾರ್ಮೇಶನ್ ಸೈನ್ಸ್ ಸ್ಟೂಡೆಂಟ್ ಇದ್ದಾರೆ. ಏನದು ವ್ಯತ್ಯಾಸ? ಏನೋ ಇನ್ಫಾರ್ಮೇಶನ್ ಅಂತಂದ್ರೆ ನಾವು ತಿಳ್ಕೊತೀವಿ ಅಷ್ಟೇ, ಒಬ್ಬರಿಂದ ಒಬ್ರಿಗೆ ತಿಳ್ಕೊಳೋದು. ಜ್ಞಾನ ಅಂದ್ರೆ ನಾವು ಪಡ್ಕೊಂತೀವಿ ನಮ್ಮಲ್ಲೇ. ನೋಡಿ, ಇನ್ಫಾರ್ಮೇಶನ್ ವಿಷಯ ಇದೆ, ಜ್ಞಾನ ಅಂದ್ರೆ ನಿಮ್ಗೆ ದೃಢ ಆಗಿರುತ್ತೆ ಇದೇ ಇದು ಸತ್ಯ ಅಂತ ಕನ್ವಿಕ್ಷನ್, ಓಕೆ, ಕ್ಲಾರಿಟಿ, ಅದು ಜ್ಞಾನ. ಸೊ ದಿಸ್ ಕ್ಲಾಸ್ ಅಬೌಟ್ ಜ್ಞಾನ ಅಂಡ್ ಮೆಥಡಾಲಜಿ. ಏನಂದ್ರೆ ನಾನು ಟೀಚ್ ಮಾಡಿ ನೀವು ತಿಳ್ಕೊಳ್ಳಿ ಅಂತಲ್ಲ, ಓಕೆ, ನಾನು ಐ ಡೋಂಟ್ ಟೀಚ್, ಐ ಎನ್ಕ್ವೈರ್ ಲೈಕ್ ದಿಸ್, ಓಕೆ. ಎನ್ಕ್ವೈರಿ ಮಾಡಿದ್ರೆ ನಿಮ್ಗೆ ಕ್ಲಾರಿಟಿ ಬರ್ತದೆ. ಈಗ ಫಾರ್ ಎಕ್ಸಾಂಪಲ್ ಪುನರ್ಜನ್ಮದಲ್ಲಿ ನಿಮ್ಗೆ ಕ್ಲಾರಿಟಿ ಬಂತ ಏನಂತ? ಇದು ಕ್ಲಾಸಿಗೆ ಮುಂಚೆ ಕ್ಲಾರಿಟಿ ಇತ್ತ? ಇದು ಪ್ರೊಸೆಸ್ ಆಫ್ ಎನ್ಕ್ವೈರಿ, ಅರ್ಥಾಯ್ತಾ? ಇದಕ್ಕೆ ಆತ್ಮವಿಚಾರ ಕ್ಲಾಸ್ ಅಂತ ಹೇಳೋದು. ಇದನ್ನು ಶ್ರೀ ರಮಣ ಮಹರ್ಷಿಗಳು ಮತ್ತು ಶ್ರೀ ಆತ್ಮಾನಂದ ಕೃಷ್ಣ ಮೇರ್ಜಿಗಳು ಆತ್ಮವಿಚಾರದ ಕ್ಲಾಸ್ ಅಂತ ಹೇಳಿದರು. ಇಲ್ಲಿ ವಿಚಾರ ಮಾಡಿ ನಾವು ತಿಳ್ಕೋಬೇಕು ಅಷ್ಟೇ, ಗೊತ್ತಾಯ್ತಾ? ಅರ್ಥ ಆಯ್ತಾ? ಓ, ವಿಚಾರ ಮಾಡಿ ನಂಬಬೇಕಾಗಿಲ್ಲ, ಗುರು ಹೇಳಿದ್ ನಂಬಬೇಕಾಗಿಲ್ಲ, ಭಗವಂತನೇ ಮುಂದೆ ಬಂದು ಮುಂದೆ ಹೇಳಿದ್ರೆ ನಂಬ್ಕೊಳ್ಳೋ ಅಗತ್ಯ ಇಲ್ಲ. ಅದನ್ನು ವಿಚಾರ ಮಾಡಿ ನಿಮ್ಗೆ ಸರಿ ಅನ್ಸಿದ್ ನಂಬ್ಕೊಳ್ಳಿ, ಗೊತ್ತಾಯ್ತಾ? ಇಲ್ಲಿ ವಿಚಾರ ಮಾಡೋದು ತಿಳ್ಕೊಡ್ತೇನೆ ನಾನು ಹೇಗೆ ವಿಚಾರ ಮಾಡಬೇಕಂತ, ಸರಿನಾ? ನಿಮ್ಮ ಹೆಸರು ಹೇಳಿದ್ರೆ? ನಿಮ್ಮ ಹೆಸರು ಹೇಳಿ. ಮಂಜುಳಾ. ಮಂಜುಳಾ ಅಂತ. ಶ್ಯಾಮಲ. ಹಾಂ, ಓಕೆ. ಸೊ ನೀವೇನು ಮಾಡ್ತಿದ್ದೀರಾ? ಮನೇಲಿದ್ದೀರಾ? ಎಷ್ಟು ಜನ ಮಕ್ಕಳು? ಇಬ್ಬರು. ನೀವು ಈ ಕ್ಲಾಸಿಗೆ ಯಾಕೆ ಬಂದ್ರಿ? ಇಲ್ಲಿ ತಿಳ್ಕೊಳ್ಳಿಕ್ಕೆ ಏನು ವಿಷಯನೇ ಇಲ್ಲ. ನಾನೇನು ಹೇಳತ್ತಾನೆ ಇಲ್ಲ, ನಾನು ನಿಮ್ಮನ್ನೇ ಕೇಳ್ತಾ ಇದ್ದೇನೆ. ನಾನು ನಿಮ್ಮ ಹತ್ರ ಕೇಳ್ಕೊಂಡು ತಿಳ್ಕೊಳ್ಳಿಕ್ಕೆ ಬಂದಿದ್ದೆ ನೀವು ಯಾಕೆ ಬಂದಿದೆ ಅಂತ. ಇದು ತಿಳಿದುಕೊಳ್ಳಿಕ್ಕೆ ಇಲ್ಲಿ ಪ್ರವಚನ ಇಲ್ಲ, ಆಯ್ತಾ? ಸೊ ಹೇಳಲಿಕ್ಕೆ ಏನಾದ್ರೆ ವಿಷಯ ಇಲ್ಲ, ನಿಮ್ಮ ಹತ್ರ ಕೇಳಲಿಕ್ಕೆ ಏನಾದ್ರು ವಿಷಯ ಇದೆ ಅಂತ ಪ್ರಶ್ನೆ. ನಾನು ನಾನು ದೊಡ್ಡ ಗುರು ಆಗಿಲ್ಲ, ಬರೀ 78 kg. ಅದೇ ದೊಡ್ಡ, ನಾನು ವಿಷಯ ಸಂಗ್ರಹಣೆ ಮಾಡಿಲ್ಲ. ಅಲ್ಲ, ಅದಕ್ಕೆ ಹೇಳಬೇಡ, ಕೇಳ, ನಾನು ವಿಷಯ ಸಂಗ್ರಹಣೆ ಮಾಡಿಲ್ಲ, ಗೊತ್ತಾಯ್ತಾ? ನಾನು ಏನು ಮಾಡೇ ಇಲ್ಲ, ಎಲ್ಲ ಇದ್ದದನ್ನು ಕಳ್ಕೊಂಡು ಮನಸ್ಸು ಖಾಲಿ ಮಾಡ್ಕೊಂಡಿದ್ದೇನೆ. ನನಗೆ ಜಾಸ್ತಿ ವಿಷಯ ಗೊತ್ತಿಲ್ಲ, ಆಯಿತಾ? ಏನು ಮಾಡಿದ್ದೇನೆ, ಆ ವಿಷಯ ಖಾಲಿ ಮಾಡ್ಕೊಂಡು ಮನಸ್ಸನ್ನು ಖಾಲಿ ಮಾಡ್ಕೊಂಡು ಆರಾಮಾಗಿರೋದು ಹೇಗೆ ಅಂತ ಕಲ್ತಿದ್ದೇನೆ. ಫ್ಯೂಚರಲ್ಲಿ ಏನಾಗುತ್ತೆ? ಅಲ್ಲ, ಏನಾಗುತ್ತೆ ನೋಡ, ನಿಮ್ಮ ಫ್ಯೂಚರಲ್ಲಿ ನಿಮ್ಗೆ ಗೊತ್ತು, ಕ್ಯೂರಿಯಾಸಿಟಿ ಇದೆಯಾ? ನಾನು ಕೇಳ್ತೇನೆ. ಅಲ್ಲಪ್ಪ, ನಾನು ನಿಮ್ಮ ಫ್ಯೂಚರ್ಲಿ ಏನಾಗುತ್ತೆ ಅಂತ ನಿಮ್ಗೆ ಕ್ಯೂರಿಯಾಸಿಟಿ ಇದೆಯಾ? ನಾನು ಹೇಳ್ಬಿಡ್ತೇನೆ ನಿಮ್ಗೆ ಏನಾಗುತ್ತೆ ನಿಮ್ಮ ಫ್ಯೂಚರ್ ಅಂತ ಹೇಳ. ಹಾ, ನಿಮ್ಮ ಫ್ಯೂಚರ್ ಏನಾಗುತ್ತೆ? ನೀವು ಮುದುಕ ಆಗ್ತೀರಾ? ಅಲ್ಲಲ್ಲ ಅಲ್ಲ, ಫ್ಯೂಚರ್ ಮುದುಕ ಆಗ್ತೀರಾ? ಆಗ್ತಿರಲ್ಲೋ, ಸಾಯ್ತೀರಾ, ಅದು ಆಗ್ತಿರಲ್ಲೋ, ಹಲ್ಲು ಬಿದ್ದು ಹೋಗುತ್ತೆ ಮತ್ತೆ ಹೊಸ ಹಲ್ಲು ಹಾಕೊಳ್ತೀರಾ? ಅದು ಕ್ಯೂರಿಯಾಸಿಟಿ ಅಂತದ್ದು. ಸರ್ ಹಂಗಲ್ಲ ಸರ್, ಇವಾಗ ಮಧ್ಯದಲ್ಲಿ ಇವಾಗ ನಾನು ಹೇಳ್ತಿರೋದು ಒಟ್ಟಿಗೆ ಓಲ್ಡ್ ಸ್ಟೇಜ್ ಅಂತ ಹೇಳ್ತಾರ, ನೆಕ್ಸ್ಟ್ ಲೈಕ್. ಅಲ್ಲಪ್ಪ, ಲೈಫ್ ಅಲ್ಲಿ ನೋಡಿ, ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಲೈಫ್ ಅಲ್ಲಿ ಲೈಫ್ ಸೈಕಲ್ ಇದೆಯಲ್ಲ, ಇಸ್ ಕಂಪ್ಲೀಟ್ಲಿ ನೋನ್, ಆಯ್ತಾ? ಹುಟ್ಟುತ್ತೇವೆ, ಬೆಳಿತೇವೆ, ಅಲ್ಲಲ್ಲ, ಸಿ ಬೇಸಿಕಲಿ ಫಂಡಮೆಂಟಲ್ಸ್ ಆಫ್ ಲೈಫ್ ನೆವರ್ ಚೇಂಜಸ್. ಅದ್ರಲ್ಲಿ ಕ್ಯೂರಿಯಾಸಿಟಿ ಅಂತದ್ದು. ಅದ್ರ ಮಧ್ಯೆ ನೀವು ಸಿನಿಮಾಕ್ಕೆ ಹೋಗ್ತಿರೋ, ಕಾಫಿ ಕುಡಿತಿರೋ, ಟೀ ಕುಡಿತಿರೋ, ಇಟ್ಸ್ ಆಲ್ ಸಿಂಪಲ್, ಟ್ರಿವಿಯಲ್.
See, look at life. Life alli fundamentals of aspect of life never changes. But sometimes enadru ondu big ide bandaga how can we alla give me an example then I'll tell you. Sir, we don't know enagutte next moment alli ondu doddu ide agbodu aga allappa next moment nan heltane illi mysore alli bhookampa aagutade what will you do? Sir, not about bhookampa antanne sir illavaru aa tara allappa nim jothele iruvaru will they go through any other life cycle other than this? ನೋಡಿ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ವಾಟ್ ಹ್ಯಾಪನ್ಸ್ ಇನ್ ಲೈಫ್ ಈಸ್ ವೆರಿ ವೆರಿ ವೆಲ್ ಡಿಫೈನ್ಡ್ ಆಯ್ತಾ ಅದ್ರಲ್ಲಿ ಯಾವನೋ 80 ವರ್ಷ ಸಾಯ್ಬೋದು 70 ವರ್ಷ ಸಾಯ್ಬೋದು 60 ವರ್ಷ ಸಾಯ್ಬೋದು ಸಾಯೋದಂತ ಗ್ಯಾರಂಟಿ ಮುದುಕಾಗೋದಂತೂ ಗ್ಯಾರಂಟಿ ಕೆಲವು ಮುದುಕಾಗೋ ಮುಂಚೆ ರೋಗ ಬಂದು ಸಾಯ್ಬೋದು ಆ ಲೈಫ್ ಸೈಕಲ್ ಇದೆಯಲ್ಲ ಇಟ್ಸ್ ಆಲ್ಮೋಸ್ಟ್ ಫಿಕ್ಸ್ಡ್ ಆಯ್ತಾ ಬಟ್ ವಾಟ್ ಯು ಡೂ ಇನ್ ಲೈಫ್ ಸೈಕಲ್ ಮೇ ವೆರಿ ರೈಟ್ ಬಟ್ ಡೂಯಿಂಗ್ ಇಸ್ ಟ್ರಿವಿಯಲ್ ಟುಮಾರೋ ಯು ಆರ್ ಡೂಯಿಂಗ್ ಎಂ ಬಿ ಎ ಆ್ಯಂಡ್ ಯು ಡೂ ಸಮ್ ಸೇ ದಿಸ್ ಥಿಂಗ್ ಮಾರ್ಕೆಟಿಂಗ್ ಮಾಡ್ಬೋದು ಅವರು ಹೋಗಿ ಇಂಜಿನಿಯರಿಂಗ್ ಒಂದು ಸೋಬಿಟ್ಟು ಕೋಡ್ ಬರಿಬೋದು ವಾಟ್ ಯು ಡೂ ಔಟ್ ಆಫ್ ಲೈಫ್ ಇಸ್ ಡಿಫ್ರೆಂಟ್ ಬಟ್ ವಾಟ್ ಈಸ್ ಲೈಫ್ ಈಸ್ ಸೇಮ್ ಓಕೆ ದ ಕ್ವಶನ್ ಈಸ್ ಅಬೌಟ್ ಲೈಫ್ ನಾಟ್ ಅಬೌಟ್ ವಾಟ್ ಯು ಡೂ ಇನ್ ಲೈಫ್ ಬಟ್ ಅದನ್ನ ನಾವು ತಡ್ಕೊಳಕ್ಕಾಗಲ್ವ ಬಟ್ ಎಂ ಬಿ ಎ ಯಾಕೆ ತಗೊಂಡ್ರಮ್ಮ ಅಲ್ಲರೇಪ ಅಲ್ಲಿ ಏನಂದ್ರೆ ಸಿ ದಿ ಕ್ವಶನ್ ಇಸ್ ವಾಟ್ ಹ್ಯಾಪನ್ಸ್ ಇನ್ ಲೈಫ್ ವಿ ಕೆನಾಟ್ ಚೇಂಜ್ ಬಟ್ ಹೌ ವಿ ಕ್ಯಾನ್ ರಿಯಾಕ್ಟ್ ಟು ಲೈಫ್ ವಿ ಕ್ಯಾನ್ ಚೇಂಜ್ ಗೊತ್ತಾಯ್ತಾ ಹೌ ವಿ ಕ್ಯಾನ್ ಹ್ಯಾಂಡಲ್ ಲೈಫ್ ವಿ ಕ್ಯಾನ್ ಚೇಂಜ್ ಅರ್ಥ ಆಗ್ತೀಯಾ ಜೀವನದಲ್ಲಿ ಏನಾಗುತ್ತೆ ಅನ್ನೋದು ನಾವು ಏನು ಬದಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಆಗುತ್ತೆ ಆದರೆ ಜೀವನ ನಾವು ಹೇಗೆ ಎದುರಿಸ್ಲಿಕ್ಕೆ ಆಗುತ್ತೆ ಅದನ್ನು ಬದಲಾವಣೆ ಮಾಡ್ಲಿಕ್ಕಾಗುತ್ತೆ ಗೊತ್ತಾಯ್ತಾ ನಾನು ಇಲ್ಲಿ ಏನು ಹೇಳಿದೆ ಇಲ್ಲಿ ಅತ್ಯಂತ ಶಾಂತವಾಗಿ ಜೀವನವನ್ನು ಎದುರಿಸಲಿಕ್ಕೆ ಕಲಿಬೇಕು ಫಸ್ಟ್ ಪ್ರಿನ್ಸಿಪಲ್ ರೈಟ್ ಸೊ ಇದು ಕ್ಲಾಸಲ್ಲಿ ಏನು ಕ್ಲಾಸ್ ಕಲಿತೆ ನಾವು ಒಂದೇ ವಿಷಯ ಏನದು ಶಾಂತಿ 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 ಶಾಂತಿರೇವ ಶಾಂತಿ ಅಷ್ಟೇ ಆಯಿತಾ ನಿಮಗೆ ಪೀಸ್ ಇದ್ರೆ ಮನಸ್ಸಿನಲ್ಲಿ ನಾಳೆ ಇಲ್ಲಿ ಆಕ್ಸಿಡೆಂಟ್ ಆಯಿತು ಪೀಸ್ ನಾಳೆ ನಿಮ್ಮ ಫ್ರೆಂಡಿಗೆ ಏನಾಯ್ತು ಆಯಿತು ಪೀಸ್ ಅಂದರೆ ಯು ವಿಲ್ ಹ್ಯಾಂಡಲ್ ಇಟ್ ಬಟ್ ಪೀಸ್ಫುಲಿ ನಿಮ್ಮ ಯುವರ್ ಕ್ವಶನ್ ಇಸ್ ಯು ಕೆನಾಟ್ ಸ್ಟಾಪ್ ಎನಿಥಿಂಗ್ ಹ್ಯಾಪನಿಂಗ್ ಟು ಯುವರ್ ಫ್ರೆಂಡ್ ಆಯ್ತಾ ಬೇರೆ ಏನೇ ನೀವು ಏನು ತಡಿಬೇಕಾ ನಿಮ್ಗೆ ಏನಾಗುತ್ತೆ ನೀವು ಪ್ರಿಪೇರ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಲೈಫ್ ಸೈಕಲ್ ಆಗಿದೆ ಬಟ್ ಏನೇ ಆದರೂ ಲೈಫಲ್ಲಿ ನಾನು ಶಾಂತಿಯಿಂದ ಇರ್ಲಿಕ್ಕಾಗತ್ತಾ ಕಷ್ಟ ಇಲ್ಲ ಅದೇ ಕ್ಲಾಸು ಗೊತ್ತಾಯ್ತಾ ಅದು ಕಷ್ಟ ಅಂತ ಹೇಳಿದ್ರೆ ಮತ್ತೆ ಕ್ಲಾಸ್ ಯಾಕೆ ರೈಟ್ ಈ ಕ್ಲಾಸಲ್ಲಿ ಶಾಂತಿಯಿಂದ ಜೀವನವನ್ನು ಹೇಗೆ ಬದುಕಲಿಕ್ಕೆ ಆಗುತ್ತೆ ಅನ್ನೋದು ಕಲಿಯೋದು ಕ್ಲಾಸ್ ಜೀವನದ ನಾಳೆ ಏನಾಗುತ್ತೆ ಏನಾದಾಗಲಿ ನಾನು ಶಾಂತಿ ಇದೆ ಅನ್ನೋ ಪ್ರಶ್ನೆ ರೈಟ್ ಪ್ರಶ್ನೆ ನಿಮಗೆ ಜೀವನದಲ್ಲಿ ಏನಾಗುತ್ತೋ ಕ್ಯೂರಿಯಾಸಿಟಿ ಅಲ್ಲ ಹೌ ಕ್ಯಾನ್ ಐ ಬಿ ಪೀಸ್ಫುಲ್ ಇನ್ ದಟ್ ರೈಟ್ ಅರ್ಥ ಆಯ್ತಾ ಡಿಫ್ರೆನ್ಸ್ ಗೊತ್ತಾಯ್ತಾ ಸೊ ಕ್ಯೂರಿಯಾಸಿಟಿ ಏನಯ್ಯ ಯಾವ ಬಗ್ಗೆ ಕ್ಯೂರಿಯಾಸಿಟಿ ಕ್ಯೂರಿಯಾಸಿಟಿ ಇಸ್ ಹೌ ಐ ಕ್ಯಾನ್ ಬಿ ಪೀಸ್ಫುಲ್ ಅಷ್ಟೇ ನಾಳೆ ಏನಾದರೂ ಆಗಲಿಪ್ಪ ಏನಂತೆ ಹೌ ಡಸ್ ಇಟ್ ಮ್ಯಾಟರ್ ಪ್ರಶ್ನೆ ಗೊತ್ತಾಯ್ತಾನೆ ಬೆಲ್ರಿಗೂ ಬೇರೆಯವ್ರು ನಮಗೆ ಟ್ರಿಗರ್ ಮಾಡಿದ್ರೆ ನಾವು ಪೀಸ್ಫುಲ್ ಇರಲಿಕ್ಕೆ ಆಗಲ್ಲ ಅಂತ ಎಷ್ಟು ಜನಕ್ಕೆ ಹೂ ಅಂತ ಹೇಳಿದ್ರೆ ಕೈಯತ್ತಪ್ಪ ಅವ್ರು ಹಿಡಿದು ಹೌದಾ ಸೊ ಪುಟ್ಟರಾಜ ಕೈ ಎತ್ತಿಲ್ಲ ಅವ್ರಿಗೆ ಪ್ರಶ್ನೆ ಅರ್ಥ ಆಯ್ತಲ್ಲ ನೋಡಿಯಪ್ಪ ನೀವೇನು ಹೇಳ್ತಿದ್ರ ಯಾರಾದರೂ ಟ್ರಿಗರ್ ಮಾಡಿದ್ರೆ ನಮ್ಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಇದು ನಿಮ್ಗೆ ಆಲ್ಮೋಸ್ಟ್ ಟಿ ವಿ ನೋಡಿ ಅಭ್ಯಾಸ ಆಯ್ತು ದಿನಕ್ಕೆ ಎಷ್ಟು ಗಂಟೆ ಟಿ ವಿ ನೋಡ್ತೀರಾ ಹಾಂ ಸ್ವಲ್ಪ ಹೊತ್ತು ರಿಮೋಟಲ್ಲಿ ಟಕ್ ಅಂತ ಆನ್ ಮಾಡಿದ್ರೆ ಟಿ ಆನ್ ಆಗುತ್ತೆ ಟಕ್ ಅಂತ ಮಾಡೋದು ಆಫ್ ಆಗುತ್ತೆ ನಿಮ್ಮ ರಿಮೋಟನ್ನು ಎಷ್ಟು ಜನರ ಕೈಲಿ ಕೊಟ್ಟು ತಿರುಗಾಡ್ತಿದ್ದೀರಾ ಅವ್ರ ರಿಮೋಟ್ ಎಲ್ಲರ ಕೈ ಕೊಟ್ಬಿಡೋಣ ಅಂತ ನಿಮ್ಮ ರಿಮೋಟ್ ಎಲ್ಲರ ಎಷ್ಟು ಜನರ ಕೈಲಿ ಕೊಟ್ಟಿದ್ದೀರಾ ಸೊ ಈ ಕ್ಲಾಸಲ್ಲಿ ರಿಮೋಟ್ ಯಾರು ಕೈ ಕೊಡದೆ ನನ್ನೊಳಗೆ ಇಟ್ಕೊಳ್ಳೋದು ಕಲಿಯೋದು ಅದೇ ಶಾಂತಿ ನೀವು ರಿಮೋಟನ್ನು ಯಾರಿಗೂ ಕೊಡಕ್ಕೆ ಹೋಗ್ಬಿಡಿ ನೀವು ಯಾರೇ ರಿಮೋಟ್ ಪ್ರೆಸ್ ಮಾಡಿದ್ರೆ ಟಿ ವರ್ಕ್ ಆಗ ಬ್ಯಾಟ್ರಿ ಇಲ್ಲ ರಿಮೋಟಲ್ಲಿ ಸೊ ರಿಮೋಟ್ ನನ್ನ ಕೈಯಲ್ಲಿರುತ್ತೆ ಶಾಂತಿ ನಮ್ಮದು ಅಂತ ತಿಳ್ಕೊಡೋದೇ ಕ್ಲಾಸ್ ಗೊತ್ತಾಯ್ತಾ ಹಾ ಇದು ಏನಂದ್ರೆ ರಿಮೋಟನ್ನೇ ಡಿಸ್ಟ್ರಾಯ್ ಮಾಡ್ಬಿಡಿ ಯಾರ ಕೈಗೂ ರಿಮೋಟ್ ಕೊಡಕ್ ಹೋಗ್ಬಿಡಿ
ಹೋಗ್ತೀವಿ, ಅಲ್ಲಿ ನಮ್ಗೆ ಪ್ರಾಣಾಯಾಮ ಹೇಳ್ಕೊಟ್ಟಾಗ ಸ್ವಲ್ಪ ಕಾಮ್ ಇದ್ರಲ್ಲೇ ಇರ್ತೀವಿ ನಾವು. ಬಟ್ ಆ ಸಿಚುಯೇಷನ್ ಸರ್ಕಮ್ಸ್ಟಾನ್ಸಸ್ ಬಂದಾಗ ನಾವು ಆಬ್ವಿಯಸ್ಲಿ ರಿಯಾಕ್ಟ್ ನೋಡಿ, ಅದೇ ಹೇಳ್ತಾ ಇರೋದು ನಾನು ಪ್ರಾಣಾಯಾಮ ಮಾಡ್ತಾ ಇದ್ದೇನೆ ಅಲ್ವಾ, ಕರೆಕ್ಟಾ? ಪ್ರಾಣಾಯಾಮ ಇಸ್ ಅನ್ ಆಕ್ಷನ್. ನಾವು ಇಲ್ಲಿ ಏನ್ ಮಾಡ್ತೇವೆ, ವಿ ಆರ್ ನಾನು ಬಗ್ಗೆ ಫೋಕಸ್ ಮಾಡ್ತಿದ್ದೆ ಅಂದ್ರೆ ಸೋರ್ಸ್ ಬಗ್ಗೆ, ಆಯ್ತಾ? ಇದಕ್ಕೆ ರೂಟ್ ಕಾಸ್ ಅನಾಲಿಸಿಸ್ ಅಂತ ಹೇಳಿದೆ. ರೂಟ್ ಕಾಸ್ ಅನಾಲಿಸಿಸ್ ಅಂತ ಕೇಳಿದ್ರ ನಿಮ್ಮ ಸಾಫ್ಟ್ವೇರ್ ಸಾಫ್ಟ್ವೇರ್ ತಾನೆ ರೂಟ್ ಕಾಸ್ ಅನಾಲಿಸಿಸ್ ಅಂತ ಕೇಳಿದ್ರ? ಯು ಹ್ಯಾವ್ ಟು ಗೋ ಟು ದ ಡೆಪ್ತ್ ಆಫ್ ದಿ ಪ್ರಾಬ್ಲಮ್ ಅಂಡ್ ಅನಲೈಸ್ ಇಟ್. ಸೊ ಆಯ್ತಾ, ಬ್ರೀತಿಂಗ್ ಇದೆಯಲ್ಲ, ಪ್ರಾಣಾಯಾಮ ಇದೆಯಲ್ಲ, ಇಟ್ ಇಸ್ ಅ ಸರ್ಫೇಸ್ ಲೆವೆಲ್ ಪ್ರಾಬ್ಲಮ್, ರೈಟ್? ನೀವು ಡೀಪಾಗಿ ಹೋದಾಗ ಹೌ ಯು ಕ್ಯಾನ್ ರಿಮೂವ್ ರಿಮೋಟ್ ಫ್ರಮ್ ಎನಿಬಡಿ ಆ್ಯಂಡ್ ಕೀಪ್ ಮೈ ಸೆಲ್ಫ್ ಪೀಸ್ ಅಂತ ಗೊತ್ತಾಗುತ್ತೆ. ಅದು ಕ್ಲಾಸ್ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಆಗಿ, ಅರ್ಥ ಆಯ್ತಾ? ಅಲ್ಲ ನಾನು ಬರ್ಬಾರ್ದು ಹೇಳಿಲ್ಲ, ಏನು ಹೇಳಿಲ್ಲ, ನಾನು ಹೇಳಿದ್ನಾ? ನೀವು ಬೇಗ ನೀವು ಏನನ್ನು ತಿಳ್ಕೊಳ್ತೀರಿ ಈ ಕ್ಲಾಸಲ್ಲಿ, ಏನೇನು ತಿಳ್ಕೊಳಕ್ ಹೋಗ್ಬೇಡಿ ಈ ಕ್ಲಾಸಲ್ಲಿ, ವಿಚಾರ ಮಾಡಿ ತಿಳ್ಕೋಬೇಕು. ಯಾರೋ ಹೇಳಿದ್ನ ತಿಳ್ಕೊಳಕ್ ಹೋಗ್ಬೇಡಿ, ಯಾರೋ ಇಲ್ಲಿ ಆಶ್ರಮದ ಗುರುಗಳು ನಾನು ಬಿಟ್ಬಿಡಪ್ಪ ಅಂತ ಹೇಳಿದ್ರೆ ಇಟ್ ಬಿಡಕ್ ಹೋಗ್ಬೇಡಿ, ಗಟ್ಟಿಯಾಗಿ ಇಟ್ಕೊಳ್ಳಿ. ನಿಮಗೆ ಕನ್ವಿನ್ಸ್ ಆದಾಗ ಆಗ್ಬಿಡಿ, ಗೊತ್ತಾಯ್ತಾ? ಹಾ, ನೀವು ಯಾಕೆ ಬಂದ್ರಮ್ಮ ಈಗ ಏನು ಹೇಳಿದ್ರು? ಶ್ಯಾಮಲ ತಾನೆ ನೀವು? ಹಾ, ನೀವು ಯಾಕೆ ಬಂದ್ರಿ? ಅಲ್ಲ ಏನು ತಿಳ್ಕೊಳ್ತಾ, ಅದು ತಿಳ್ಕೊಳ್ಳೋ ವಿಷಯನೇ ಇಲ್ಲ ಇಲ್ಲಿ, ಬರೀ ನಾನು ಪ್ರಶ್ನೆ ಕೇಳ್ತಾ ಇದ್ದೆ, ನಿಮಗೆ ಕೇಳ್ತಾ ಇದ್ದೆ, ನಿಮ್ಗೇನು ಮಾಡಿ ತಿಳ್ಕೊಳ್ಳಿರಂತ, ನನಗೇನು ತಿಳ್ಕೊಳ್ಳೋ ವಿಷಯನೇ ಇಲ್ಲ, ನಾನು ಖಾಲಿ ಆರಾಮ್ ನಾನು. ನೋಡಿ ಎಲ್ಲವನ್ನ ನನ್ನ ಹಂಗಂದ್ರೆ ಹೇಗೆ ಮನಸ್ಸು ಖಾಲಿ ಮಾಡ್ಕೊಳಕ್ ಆಗತ್ತ, ಗೊತ್ತಾಯ್ತಾ? ಈಗ ನೀವು ಹೊಸ್ತ ಕೆಲವು ವಿಷಯ ಹೇಳಿದೆ ಏನಂದ್ರೆ, ಈ ಕ್ಲಾಸಿಗೆ ನೀವು ಕರೆಕ್ಟ್ ಟೈಮಿಗೆ ಬರಬೇಕು. ನೆಕ್ಸ್ಟ್ ಟೈಮ್ ನೀವು 5 ನಿಮಿಷ ಲೇಟ್ ಆದರೂ ಕ್ಲಾಸ್ಗೆ ಅಡ್ಮಿಷನ್ ಇಲ್ಲ, ಯಾಕಂದ್ರೆ ಪ್ರತಿಯೊಂದು ವಿಷಯವೂ ಒಂದಕ್ಕೊಂದು ಲಿಂಕ್ ಆಗಿರ್ತದೆ. ನೆಕ್ಸ್ಟ್ ಇದು 10 ಕ್ಲಾಸು 11 ಕ್ಲಾಸು ಆಗುತ್ತೆ, ಇದು ಯಾವುದು ಒಂದೊಂದು ತಿಂಗಳಿಗೆ ಒಂದು ಕ್ಲಾಸು, ನೀವು ಯಾವ ಕ್ಲಾಸು ಮಿಸ್ ಮಾಡ್ಕೊಳ್ಳೋಕ್ಕಾಗಲ್ಲ, ಮಾಡಿಕೊಂಡ್ರೆ ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ಗೊತ್ತಾಗೋದಿಲ್ಲ. ಯಾಕಂದ್ರೆ ನೋಡಿ, ಈ ಕ್ಲಾಸಲ್ಲಿ ಮಿಸ್ ಮಾಡ್ಕೊಂಡ್ರೆ ನಿಮ್ಗೆ ಮುಕ್ತಿ ಅಂತಲೇ ಗೊತ್ತಾಗಲ್ಲ, ನೆಕ್ಸ್ಟ್ ಕ್ಲಾಸಲ್ಲಿ ಮುಕ್ತಿ ಅಂತ ಹೇಳ್ಕೊಳ ಅಯ್ಯೋ ಇದೇನೋ ಮುಕ್ತಿ ಎಲ್ಲ ಎಲ್ಲಿ ಸಿಗುತ್ತೆ ಅಂತ ಕೇಳ್ತೀರ. ನಾನು ಪುನಃ ನಿಮ್ಗೆ ಮುಕ್ತಿ ಎಷ್ಟು ಮಾಡಿದ್ರೆ ಬೇರೆಯವರಿಗೆಲ್ಲ ಅಯ್ಯೋ ಇದೇನಪ್ಪ ಪುನಃ ಇದು ಗುರುಗಳು ಇದೇ ಕೆರೆ ಕೊರ ಕೊರ ಅಂತಲೇ ಹೇಳ್ತಾರೆ ಅಂತ ಹೇಳ್ತಾರೆ, ಅರ್ಥ ಆಯ್ತಾ? ಸೊ ನೀವು ಎಲ್ಲೂ ಮಿಸ್ ಮಾಡ್ಕೊಳ್ಳೋಗಿಲ್ಲ. ನಿಮ್ಮ ಪಕ್ಕನಿಲ್ಲ ಮಿಸ್ ಆದರೆ ನಿಮ್ಗೆ ಅಲ್ಲಿ ಅದ್ರ ವೀಡಿಯೋ ಸಿಗುತ್ತೆ, ಅದು ನೋಡ್ಕೊಳ್ಳಿ. ಬಟ್ ಸಾಧ್ಯ ಆದಷ್ಟು ಮಿಸ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಡಿ, ಕರೆಕ್ಟಾಗಿ ಟೈಮಿಗೆ ಬನ್ನಿ, ಸರಿನಾ? ಈ ಕ್ಲಾಸಲ್ಲಿ ನಾನು ಯಾವ ವಿಷಯನೂ ಹೇಳುವುದಿಲ್ಲ, ನಾನು ಬರೀ ಕೇಳೋದು ಪ್ರಶ್ನೆ, ಗೊತ್ತಾಯ್ತಾ? ಹಾಂ, ಈಗ ನಾನು ಪ್ರಶ್ನೆ ಕೇಳಿದ್ರೆ ನಿಮ್ಗೆ ಗೊತ್ತಾಗ ಗೊತ್ತಾಯ್ತಾ? ನಿಮ್ಮಲ್ಲಿ ಏನೇನು ಕಲ್ಪನೆಗಳಿರ್ತೋ ಅದನ್ನು ಐ ಎಕ್ಸ್ಪೋಸ್. ಓಕೆ, ಪುಟ್ಟರಾಜರು ನೀವು ಯಾಕೆ ಬಂದ್ರಿ? ಲೌಕಿಕ ಅರ್ಥದಲ್ಲಿ ದೇಹಕ್ಕೆ ಪುಟ್ಟರಾಜನ್ನು ಹೆಸರಿಟ್ಟಿದ್ದಾರೆ. ನಿಮ್ಮ ಸಂಪರ್ಕ ಉಂಟಾದಾಗ್ಲಿಂದ ಮನಸ್ಸಿನ ಸಾಧನೆ ಮಾಡಬೇಕು, ಎಲ್ಲಿವರೆಗೂ ಸಾಧ್ಯ ಅಲ್ಲಿವರೆಗೂ ನಿಮ್ಮತಿ ಇರಬೇಕು ಅನ್ನೋದು ಸಂಕಲ್ಪ ಇದೆ. ಆ ಪ್ರಯುಕ್ತ ಶಾಂತಿ ಪಡೆಯಲಿಕ್ಕಾಗಿ ಶಾಂತಿ ಸಾಗರ ಹೋಗ್ತಾ ದೋಣಿ, ಆ ದೋಣಿ ನಾವೀಕರ ನೀವು ಪ್ರಯಾಣಿಕರ. ಓಕೆ, ನೀವು ಯಾಕೆ ಬಂದ್ರಿ? ನಿಮ್ಮ ಹೆಸರು? ಶಿವಮ್ಮ. ಯಾಕೆ ಬಂದ್ರಿ? ಗುರುಜಿ ಆತ್ಮಜ್ಯೋತಿ ಕಾರ್ಯಕ್ರಮದಲ್ಲಿ ಏನು ಹೊಸ ವಿಚಾರ ಇರುತ್ತೆ? ನಾನು ಅಂತಿರೋದು ಗುರುಜಿ ಯಾವ್ದಂದ್ರೆ ನಾನು ಅಂತಾನೆ ಹೇಳ್ತಿದ್ರು ಗುರುಜಿ ಎಲ್ಲದಕ್ಕೆ. ಸರ್, ನಮ್ ವೇದಾಂತ ಹೋಮ್ ಮೇಕರ್. ನಿಮ್ಮ ಹೆಸರು? ವೇದ. ಓ, ನಿಮ್ಮ ಹೆಸರು ವೇದ. ಓಕೆ, ಆಕ್ಚುಲಿ ಈ ಕ್ಲಾಸ್ ವೇದಾಂತ ಅಂದ್ರೆ ವೇದ ಎಂಡ್ ಆಯ್ತು ಅಂತ. ವೇದಾಂತ ಅಂದ್ರೆ ಅರ್ಥ ಗೊತ್ತಾ? ನಾಲೆಜ್. ವೇದ ಅಂದ್ರೆ ನಾಲೆಜ್, ವೇದ ಅಂದ್ರೆ ಎಂಡ್ ಆಫ್ ನಾಲೆಜ್, ಫಿನಿಶ್. ವೇದ ಮುಗೀತು ಅಂತ. ನಿಮ್ದು ವೇದ ಸ್ಟಾರ್ಟ್ ಆಗಿದೆಯೋ ಮಿಡ್ಲಲ್ಲಿ ಇದೆಯೋ ಎಲ್ಲಿದೆ ನೀವು? ಪುನರ್ಜನ್ಮ ಸಮಸ್ಯೆ ಏನು ನಿಮ್ಗೆ? ಟ್ರಿಗರ್ ಮಾಡ್ತಾರೆ, ಆಮೇಲೆ ಕೋಪ, ನಮ್ ಕೋಪ ಮಾಡ್ಕೊಳ್ಳೋ ಇಂಟೆನ್ಷನ್ ಇರಲ್ಲ. ನಾ ಬೈದೆ ಅವ್ರು ಬೇಜಾರು ಮಾಡ್ಕೊಂಡು ಅದೆಲ್ಲ ನಮ್ಗೆ ಯಾಕೆ ಬೇಕು ಅಂತ ನಮ್ಗೆ ಫೀಲ್ ಆಗುತ್ತೆ. ಅಲ್ಲ ರೀ, ನೀವು ಮನಸ್ಸಲ್ಲಿ ಈಗ ಶಾಂತಿ ಇದ್ಬಿಟ್ರೆ ಪುನರ್ಜನ್ಮ ಇದ್ದಷ್ಟು ಬಿಟ್ರೆ ಎಷ್ಟು? The problem is not punarjanma. The problem is reacting. The problem is peace. If you are not peaceful, react, you will react. ಗೊತ್ತಾಯ್ತ? ಅದು ಟ್ರಿಗರ್ ಮಾಡಿ ಮಾಡಿ ನಮ್ಮ ಮಾತಾಡೋ ಮಾಡಿರ್ತಾರೆ. ಅಲ್ಲ, ಅವ್ರು ಏನೇ ಮಾಡ್ಕೊಳ್ಳಿ, ನಿಮಗೆ ಮನಸ್ಸಲ್ಲಿ ಶಾಂತಿ ಇದ್ರೆ ನಿಮ್ಗೆ ಏನು ಮಾಡೋಕ್ಕಾಗತ್ತೆ?
ಅದು ಸ್ವಲ್ಪ ನಾವು ಭಗವದ್ಗೀತೆ ಕ್ಲಾಸಿಗೆ ಬಂದಾಗ ನಾನು ಆದಷ್ಟು ಪೇಷನ್ಸ್ ಅಲ್ಲಿ ಇರ್ಬೇಕು ಅಂತ ನಾನು ಕಲಿತಾ ಇದ್ದೀನಿ. ಸಿ, ನಾನು ಆದಷ್ಟು ಪೇಷನ್ಸ್ ಇರಬೇಕು. ಆಕ್ಷನ್, ಐ ಆಮ್ ನಾಟ್ ಬಿಸ್ಪಿಂಗ್ ಆಕ್ಷನ್. ನಾನು ಬಗ್ಗೆ ಪ್ರಶ್ನೆ ಮಾಡ್ತಿದ್ದೆ ಅಂದ್ರೆ ಫಂಡಮೆಂಟಲಿ ಇಂಜಿನ್ ಮಾಡಿಫೈ ಮಾಡ್ಬಿಟ್ಟು ಅದು ಪ್ರಿಪೇರ್ ಇರಬೇಕು ಅಂತ ಪ್ರಶ್ನೆ ಏನು ಬಂತು? ರೈಟ್, ಇದು ಸಡನ್ ಆಗಿ ಅದು ಬರೋದು ತುಂಬ ಕಷ್ಟ ಅಲ್ಲರಿಪ್ಪ. ಪ್ರಾಬ್ಲಮ್ ಅಂದರೆ ಫಂಡಮೆಂಟಲ್ ಚೇಂಜಸ್ ಆಫ್ ನಾನು ಇಲ್ಲಾದರೆ ಅಲ್ಲಿ ಅದು ಆ್ಯಕ್ಷನ್ಸ್ ಇದು ರಿಯಾಕ್ಟ್ ಅದು ನ್ಯಾಚುರಲ್ ಫ್ಲೋ ಆಗುತ್ತೆ. ಈಗ ನಾನು ಇರಬೇಕು ಅಂತ ಪ್ರಯತ್ನ ಇದೆ, ಓಕೆ, ನ್ಯಾಚುರಲ್ ಆಗಿ ನಾನು ಚೇಂಜ್ ಆಗಿಬಿಟ್ರೆ ಅದು ಪ್ರಯತ್ನ ಇಲ್ಲ, ಎಫರ್ಟ್ಲೆಸ್. ಅದಕ್ಕೆ ಪ್ರಾಣಾಯಾಮ ಮಾಡಿದ್ರೆ ಒಂದು ಶಾಂತಿ ಆಗುತ್ತೆ, ಬಟ್ ನಾನು ಚೇಂಜ್ ಅದು ಚೇಂಜ್ ಆಗಿಲ್ಲ, ಗೊತ್ತಾಯ್ತಾ? ಅದಕ್ಕೋಸ್ಕರ ಇಲ್ಲಿ ಏನಾಗುತ್ತೆ, ನಾನು ಅಂದರೆ ಏನು ಅಂತ ವಿ ಆರ್ ಗೋಯಿಂಗ್ ಡೀಪರ್. ಆ ನಿಜವಾದ ನಾನು ಏನಂತ ಕ್ಲಿಯರ್ ಆದಾಗ ಅದು ನ್ಯಾಚುರಲಿ ಶಾಂತಿ ಬಂದುಬಿಡ್ತದೆ. ಗೊತ್ತಾಯ್ತಾ? ಇಟ್ಸ್ ನಾಟ್ ಶಾಂತಿ ಪ್ರಯತ್ನ ಮಾಡೋದಲ್ಲ, ಪ್ರಯತ್ನ ಮಾಡಿದ ಶಾಂತಿ ತಕ್ಷಣ ಹೋಗ್ಬಿಡ್ತದೆ. ಎಫರ್ಟ್ ಎಲ್ಲಿ ಎಫರ್ಟ್ ಇದೆ ಅಲ್ಲಿ ಹೋಗ್ಬಿಡ್ತದೆ. ಅದು ಅರ್ಥಾಯ್ತಾ? ಸಡನ್ ಆಗಿ ಹೆಂಗೆ ಇಂಪ್ಲಿಮೆಂಟ್ ಆಗುತ್ತೆ ಸರ್? ನಾನು ಸಡನ್ ಆಗಿ ಆಗುತ್ತೆ ಅಂತ ಏನು ಹೇಳಿದೆ? ನಾನು ಹೇಳಿ ಕೊಡಿ, ಟೂ ಮಿನಿಟ್ಸ್ ಮ್ಯಾಗಿ ನೂಡಲ್ ಟೈಪ್ ಅಲ್ಲ ರೀಪ್ಪ. ನಾನು ಏನಾದ್ರೂ ಟ್ರೈ ಮಾಡಿದ್ ಹೇಳಿದ ನಿಮ್ಗೆ, ನಾನು ಏನೋ ಟ್ರೈ ಮಾಡಿ ಶಾಂತಿಯನ್ನು ಟ್ರೈ ಮಾಡಿದ್ ಹೇಳಿದ ನಾನು ಹೇಳಿದೆ. ನಾನು ನಿಮ್ಗೆ ಏನಾದ್ರೂ ಹೇಳಿದ ಇಷ್ಟೊಳಗೆ ಏನೋ ಟೆಕ್ನಿಕ್ ಹೇಳಿದನ? ನಂದು ಒಂದೇ ಒಂದು ಟೆಕ್ನಿಕ್ ಅಂದರೆ ಅನಲಿಸಿಸ್, ಓಕೆ. ಆ ಅನಲಿಸ್ ಮಾಡಿದಾಗ ಮಾಡಿದಾಗ ನಿಮ್ಗೆ ಎಲ್ಲೆಲ್ಲಿ ಶಾಂತಿ ಅಶಾಂತಿ ಬರುತ್ತೆ ಆ ಅನ್ಲಿ ಆ ಶಾಂತಿ ಪಾಯಿಂಟ್ ಗೊತ್ತಾಗ್ಬಿಟ್ರೆ ನಿಮಗೆ ಅದು ಗೊತ್ತ ಆ ಪಾಯಿಂಟ್ ಬಿಟ್ಬಿಡ್ತೀರ, ಅದು ಹೋಗ್ಬಿಡ್ತದೆ. ಥ್ರೂ ವಿಚಾರ ಕ್ಲಾರಿಟಿ ವಿಲ್ ಗೆಟ್ ಅವೇ ಫ್ರಮ್ ದಿ ಸಿಚುಯೇಷನ್ಸ್ ವಿಚ್ ಆರ್ ಕಾಸಿಂಗ್ ಡಿಸ್ಟರ್ಬೆನ್ಸ್. ರೈಟ್, ಬಟ್ ಹೌ ಅನ್ನೋದು ಬರುತ್ತೆ? ಹೌ ಅಂತಲೇ ಕ್ಲಾಸ್ ರೀಪ್ಪ, 9 ತಿಂಗಳಿದೆ ಇನ್ನು ಸ್ಟಾರ್ಟಿಂಗ್ ಅಷ್ಟೇ, ಈಗಿನ ಇಂಟ್ರೊಡಕ್ಷನ್ ಮುಗಿದಿಲ್ಲ, ಇದು ಇನ್ನು ಇಂಟ್ರೊಡಕ್ಷನ್ ಆಗ್ತಾ ಇದೆ. ಈಗ ಈ ಕ್ಲಾಸ್ಗೆ ಇಂಟ್ರೊಡಕ್ಷನ್ ಯಾರು, ಕ್ಲಾಸ್ ಬಗ್ಗೆ ಅಲ್ಲ, ನಿಮ್ಮ ಬಗ್ಗೆ ಇಂಟ್ರೊಡಕ್ಷನು. ಅದೇ ಇದು ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ. ಯಾವ್ದ್ರ ಬಗ್ಗೆ? ಪುನರ್ಜನ್ಮದ ಬಗ್ಗೆ. ನಿಮ್ ಪುನರ್ಜನ್ಮ ನಾನು ಕೇಳ್ತೇನೆ, ಪುನರ್ಜನ್ಮ ಇದೆ ಅಂತ ಹೇಳ್ತೇನೆ, ಆಯ್ತಾ? ಪುನರ್ಜನ್ಮ ಇಲ್ಲ ಅಂತ ಹೇಳ್ತೇನೆ, ನಿಮ್ಗೆ ಏನು ಡಿಫ್ರೆನ್ಸ್ ಆಗುತ್ತಪ್ಪ? ಹಲೋ ಹಲೋ ಹಲೋ, ಎಸ್ ಇಟ್ಸ್ ಓಕೆ, ಕ್ರೆಡಿಟ್ ಕಾರ್ಡ್ಸ್. ಅಣ್ಣ, ಆಟೋ 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 ಪೇಮೆಂಟ್ ಸೈನ್ ಕರ್ಕಿದೆಯೇ? ಬಿನ್ಸಾರ್ ರೆಸ್ಟೋರೆಂಟ್, ಬಿನ್ಸಾರ್ ಸ್ಟುಡಿಯೋ ನಿಮ್ಮೆ. ಓ, ದೇಖಲಿ ಆಪ್ ದೇಖಲಿ, ಓಕೆ. ಸಿ, ಇನ್ ಯುವರ್ ಲೈಫ್ ಯು ಆರ್ ನಾಟ್ ಲರ್ನ್ ಹೌ ಟು ಬಿ ಪೀಸ್ಫುಲ್, ಯು ಆರ್ ಸ್ಟ್ರಗ್ಲಿಂಗ್ ಟು ಬಿಕಮ್ ಪೀಸ್ಫುಲ್. ಸೊ ದಿಸ್ ಕ್ಲಾಸ್ ಇಸ್ ಹೌ ಟು ಬಿ ಪೀಸ್ಫುಲ್ ಈಸ್ ದ ಕ್ಲಾಸ್, ಓಕೆ. ಇನ್ ಎನಿ ಸಿಚುಯೇಷನ್ ವಿ ಆರ್ ನಾಟ್ ಚೇಂಜಿಂಗ್ ದಿ ಸಿಚುಯೇಷನ್, ವಿ ಆರ್ ಚೇಂಜಿಂಗ್ ದಿ ಅಬಿಲಿಟಿ ಟು ಹ್ಯಾಂಡಲ್ ದಿ ಸಿಚುಯೇಷನ್, ದಟ್ಸ್ ದ ಕ್ಲಾಸ್, ಓಕೆ. ಪುನರ್ಜನ್ಮ ಯಾಕ್ರಿ ಅಪ್ಪ ನಿಮ್ಗೆ ಸಮಸ್ಯೆ? ಪುನರ್ಜನ್ಮ ಪುನರ್ಜನ್ಮ ಏನಿದೆ? ಪುನರ್ಜನ್ಮ ಇದು ಹೇಳಿ ನನಗೆ, ನಿಮ್ಗೆ ಯಾರು ಈ ಪುನರ್ಜನ್ಮ ಬಗ್ಗೆ ಹೇಳ್ಕೊಟ್ರು? ಗೊತ್ತಿಲ್ಲ. ಅಲ್ಲ, ಪುನರ್ಜನ್ಮ ಇರಲಿ ಇಲ್ದಿರಲಿ ನಿಮ್ಗೇನು ಸಮಸ್ಯೆ? ಮತ್ತೆ ಈ ಕ್ಲಾಸಿಗೆ ಯಾಕೆ ಬಂದ್ರಿ? ಈ ಕ್ಲಾಸಿಗೆ ವೇದ ಅಂತ ತಿಳ್ಕೊಂಡ್ರೆ, ಈ ವೇದದ ಕ್ಲಾಸ್ ಅಲ್ಲ, ವೇದದ ಕ್ಲಾಸ್ ಅವ್ರು ಮಾಡ್ತಾ ಇದ್ದಾರೆ. ನಾನು ವೇದದ ಕ್ಲಾಸ್ ಅಂತ ಅಂದರೆ ವೇದ ಎಂಡ್ ಮಾಡೋ ಕ್ಲಾಸ್. ವೇದದ ಎಂಡ್ ಏನು ಗೊತ್ತಾ? ಶಾಂತಿ, ಶಾಂತಿ, ಶಾಂತಿ. ಅದಕ್ಕೆ ಎಲ್ಲ ವೇದ ಮಂತ್ರಗಳು ಏನು ಬರುತ್ತೆ ಕಡೆಗೆ? ಶಾಂತಿ, ಶಾಂತಿ, ಶಾಂತಿ. ಈ ಕ್ಲಾಸು ಶಾಂತಿ, ಶಾಂತಿ. ಹುಡುಗಿ ಹೆಸರಲ್ಲ ಅದು, ಶಾಂತಿಯನ್ನು ಪಡ್ಕೊಳ್ಳಿ ಕ್ಲಾಸು. ಪುನರ್ಜನ್ಮ ಇದ್ರೆ ಎಷ್ಟು, ಇಲ್ದಿದ್ರೆ ಎಷ್ಟು? ನಿಮ್ಗೆ ಶಾಂತಿ ಇದೆಯಾ? ನಿಮ್ಗೆ ಶಾಂತಿ ಇದೆಯಾ? ಹಾಂ, ಅಲ್ಲಿ ಎಲ್ಲಿ ಹುಡುಕ್ತೀರಿ ಶಾಂತಿನ? ಮನಸ್ಸು ಯಾವಾಗ ಶಾಂತ ಆಗತ್ತೆ, ಆ ಶಾಂತವಾದ ಮನಸ್ಸಿಗೆ ಆತ್ಮ ಅಂತ ಹೇಳೋದು, ಗೊತ್ತಾಯ್ತಾ? ಓ, ಆತ್ಮ ಇದೆ ಇಲ್ಲ ಅಂತ ಕೇಳ್ತಾರೆ ಅವರು. ಅಲ್ಲರಿಪ್ಪ, ನಾನು ಹೇಳ್ತಾ ಇದ್ದೀನಿ ನಿಮಗೆ, ಆತ್ಮ ಅಂದ್ರೆ ಏನಂತ ಹೇಳ್ತೇನೆ, ಶಾಂತವಾದ ಮನಸ್ಸಿಗೆ ಆತ್ಮ ಅಂತ ಹೇಳೋದು. ಹಾಗಾಗ್ಬಿಟ್ಟು
ನೀವು ಆತ್ಮ ಇದೆಯಾ ಇಲ್ಲ ಅಂತ ಪ್ರಶ್ನೆ ಏನಿಲ್ಲ. ಶಾಂತವಾದ ಮನಸ್ಸೇ ಆತ್ಮ. ಓ ಆತ್ಮ ಎಲ್ಲೋ ಇದೆ ಅಂದ್ರೆ ನಿಮ್ಮ ಮನಸ್ಸು ಶಾಂತ ಆಗಿದೆಯಾ? ಮನಸ್ಸೇ ಸ್ಥಿರವಾಗಿರಲ್ಲ, ಓಡಾಡ್ತಾ ಇರುತ್ತೆ, ಚಂಚಲವಾಗಿರುತ್ತಲ್ಲ. ಆ ಚಂಚಲವಾದ ಮನಸ್ಸು ಶಾಂತವಾದಾಗ ಅದಕ್ಕೆ ಆತ್ಮ ಅಂತ ಹೇಳೋದು. ಆತ್ಮ ಅಂದ್ರೆ ಇನ್ನೂ ಎಲ್ಲೋ ಇದೆ, ಅದೆಲ್ಲೋ ತಿರುಗಾಡ್ತಲ್ಲ, ಅದು ಸತ್ತ ಮೇಲೆ ಆತ್ಮ ಹೋಯ್ತು ಅಂದ್ರೆ ಮನಸ್ಸು ತಿರುಗಾಡ್ಲಿಕ್ಕೆ ಹೋಯ್ತದ. ಶಾಂತವಾದ ಮನಸ್ಸೇ ಆತ್ಮ, ಗೊತ್ತಾಯ್ತಾ? ಅದು ಒಂದು ಶ್ರಮ ಬಂದು ಹೋಗೋ ಶಾಂತಿ ಅಲ್ಲ, ಏನೇ ಸಂದರ್ಭ ಬಂದು ಶಾಂತಿ, ಅದೇ ಆತ್ಮ. ಸ್ಥಿರವಾದ ಶಾಂತಿ, ಗೊತ್ತಾಯ್ತಾ? ಅದೇ ಭಗವಂತ, ರೈಟ್? ಆ ಭಗವಂತ ಯಾಕೆ ನೀವು ಭಗವಂತ ನೀವು ಮಂತ್ರ ಕೇಳಿದ್ರ, ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ಅಲ್ವಾ ಕೇಳಿದಿರ? ಆ ಭಗವಂತನ ಸ್ವರೂಪ ಶಾಂತಾಕಾರ ಅಂತ. ಅಂದರೆ ಭಗವಂತ ನಿಮ್ಮ ಎದುರುಗಡೆ ಬಂದು ಶಾಂತಿಯಾಗಿ ಕಾಣ್ತಾನೆ ಅಂತ. ಅಲ್ಲ, ಅವನಿಗೆ ಶಾಂತಿ, ನಮ್ಗೇನು ಕತೆ? ಶಾಂತಿಗೆ ಆಕಾರ, ಶಾಂತಿಗೆ ಆಕಾರ ಇದೆಯಾ? ಶಾಂತಿಗೆ ಆಕಾರ ಇಲ್ಲ, ಶಾಂತಾಕಾರ ಅಂದರೆ ಆ ಶಾಂತಿ ನನ್ನಲ್ಲಿ ಮೂಡಿ ಬಂದಾಗ ಭಗವಂತ ನನ್ನಲ್ಲಿ ಮೂಡಿ ಬಂದ ಅಂತ. ಅರ್ಥ ಆಯ್ತಾ? ಅಲ್ಲಿ ರೂಪ ಅಲ್ಲ, ಅದು ಶಾಂತಿನೇ. ಮನಸ್ಸು ನಿಮ್ಗೆ ಶಾಂತಿ ಆದ್ರೆ ಮನಸ್ಸಿನಲ್ಲಿ ಭಗವಂತ ನೆಲೆಸ್ದ ಅಂತ ಅಷ್ಟೇ. ಭಗವಂತನ ಸಾಕ್ಷಾತ್ಕಾರ ಆಯ್ತಂದ್ರೆ ಶಾಂತಿ ಆಗ್ಬಿಡ್ತು, ಮುಗೀತು ಅಷ್ಟೇ. ಇನ್ನು ಎಷ್ಟು ಶಾಂತಿ ಅಂದ್ರೆ ಇನ್ನು ಭಗವಂತನ ಕಾಣ್ಬೇಕಂತ ಆಸೆ ಇಲ್ಲ. ನಾನು ಅನ್ನೋದು ಶಾಂತಿ ಸ್ವರೂಪ ಆಗ್ಬೇಕು, ಅದೇ ಆತ್ಮ, ಗೊತ್ತಾಯ್ತಾ? ಅದು ಬದುಕಿದ್ದಾಗಲೇ ನಾನು ಆತ್ಮ ಶಾಂತಿ ಸ್ವರೂಪ ಅಂತ ತಿಳ್ಕೊಂಡ್ರೆ ಮುಕ್ತಿ, ಗೊತ್ತಾಯ್ತಾ? ಹಾಂ, ಈಗ ಪುನರ್ಜನ್ಮಕ್ಕೆ ಬರೋಣ. ಏನು ಕತೆ ಇದು? ಏನಿದು ಪುನರ್ಜನ್ಮ? ಏನು ಗೊತ್ತಿಲ್ಲ ಇದ್ರ ಬಗ್ಗೆ. ಅಲ್ಲ ರೀ, ನಾನು ಹೇಳಿದ್ನಲ್ಲ ಪುನರ್ಜನ್ಮ ಬಗ್ಗೆ ಇದೆ ಅಂತ ಹೇಳ್ತೇನೆ ನಾನು, ಇಲ್ಲ ಅಂತ ಹೇಳ್ತೇನೆ. ತಿಳ್ಕೊಂಡ್ರೆ ನಿಮ್ಗೆ ಏನೋ ಲಾಭ ಇದೆಯಾ? ಮತ್ತು ಸುಮ್ಮ ಯಾಕೆ ಪುನರ್ಜನ್ಮ ಹಿಂದೆ ಬಿಟ್ಟಿದ್ದು ಬಿಟ್ಬಿಡಿದ? ನಾನು ಪ್ರಶ್ನೆ ಕೇಳ್ತೀನಿ, ಶಾಂತಿ ಇದೆಯಾ ಅಂತ ಕೇಳ್ತೇನೆ. ಇಲ್ಲ, ಶಾಂತಿ ಇಲ್ಲ. ಅದನ್ನ ತಿಳ್ಕೊಂಡ್ರೆ ಏನೋ ಲಾಭ ಇದೆಯಾ? ಅಲ್ಲ, ಶಾಂತಿ ಶಾಂತಿ ಯಾಕೆ ಪಡೆದು ತಿಳ್ಕೊಂಡ್ರೆ ಲಾಭ ಇದೆಯಾ? ಹಾಂ, ಇದು ಜಾಸ್ತಿ ಪುನರ್ಜನ್ಮ ಬಗ್ಗೆ ಜಾಸ್ತಿ ತಲೆಕೆಡಿಸ್ಕೊಳ್ಕೊಳ್ಳಿ. ಬದುಕಿದ್ದಾಗ ಶಾಂತಿ ಅನ್ನೋದು ಅದೇ ಮುಕ್ತಿ, ಗೊತ್ತಾಯ್ತಾ? ಅದಕ್ಕೆ ಮುಕ್ತಿ ಅಂತ ಹೇಳಿದ್ರು ನಮ್ಮ ಹಿಂದಿನ ಜನರು. ಬದುಕಿದ್ದಾಗಲೇ ಅತ್ಯಂತ ಶಾಂತವಾದ ಮನಸ್ಸಾದ್ರೆ ಮುಕ್ತಿ ಅಂತ ಹೇಳಿದ್ರು. ಇಲ್ಲಿ ಏನಾಗುತ್ತೆ, ಆ ಮನಸ್ಸು ಪುನಃ ಪುನಃ ಓಡಾಡುತ್ತೆ, ಸಾಯುವ ಕಾಲದಲ್ಲಿ ಪುನಃ ನಾನು ಇನ್ನೊಂದು ಕಡೆ ಹೋಗ್ಬೇಕು ಅನ್ಸುತ್ತೆ, ಅದೇ ಇನ್ನೊಂದು ಪುನರ್ಜನ್ಮ ಬರುತ್ತೆ. ಬದುಕಿದ್ದಾಗಲೇ ಶಾಂತಿ ಆಗ್ಬಿಟ್ಟು ಮತ್ತೆ ಇನ್ನೂ ಮನಸ್ಸಲ್ಲಿ ಓಡುತ್ತದೆ, ಗೊತ್ತಾಯ್ತಾ? ಹಾಗ್ಬಿಟ್ಟು ವೇದದ ಅಂತ ಇದು, ವೇದ ಅಲ್ಲ, ವೇದದ ಅಂತ ಅಂದ್ರೆ ವೇದದ ಅಂತ ಶಾಂತಿ. ಅರ್ಥ ಆಯ್ತಾ? ನೀವ್ ಯಾಕೆ ಬಂದ್ರಿ? ವಿಶ್ವವಿದ್ಯಾಲಯ ಕೆಲಸ ಮಾಡ್ತಿದ್ದೆ, ನಿವೃತ್ತ ನೌಕರ. ಹೌದು, ನಾನು ಮನೆ ಬಾಳ ನೆಮ್ಮದಿಯಾಗಿ ಜೀವನ ಮಾಡ್ಬೇಕು ಅನ್ನೋದು. ಅಲ್ಲ ರೀ, ಎಷ್ಟು ವರ್ಷ ಈಗ ನಿಮ್ಗೀಗ? 66 ವರ್ಷನು ನೆಮ್ಮದಿ ಸಿಗಲ್ಲ. ಇನ್ನೇನು ಎಷ್ಟು ವರ್ಷ ಇದೆ ನಿಮ್ ಬಾಕಿ? ಅಲ್ಲ, 66 ವರ್ಷದಲ್ಲಿ ನೀವು ಕಲಿದಿದ್ದು ಇನ್ನು ಈಗ ಕಲಿತೀರಿ ಹೇಗೆ ಅಂತ ಪ್ರಶ್ನೆ ನನಗೆ. ಅಲ್ಲ, ಇರ್ಬೇಕು ಅಂತ ಆಸೆ, ಬಟ್ ಈಗ 66 ವರ್ಷದಲ್ಲಿ ನೆಮ್ಮದಿ ಸಿಕ್ಕಿಲ್ಲ ನಿಮ್ಗೆ? ಸಿಕ್ಕಿದೆ, ಮತ್ತೆ ಸಿಕ್ಕಿದೆ, ಆದ್ರೆ ಇನ್ನೂ ಹೆಚ್ಚಿನ ನೆಮ್ಮದಿ ಪಡೆಯೋಣ ಅಂತ. ಅಲ್ಲ, ನೆಮ್ಮದಿ ಸಿಕ್ಕಿದೆ, ಇನ್ನು ಹೆಚ್ಚಿನ ನೆಮ್ಮದಿ ಬೇಕಾದ್ರೆ ನೆಮ್ಮದಿ ಸಿಕ್ಕಿಲ್ಲ ಅಂತ ಆಯ್ತು, ಅಂದ್ರೆ ಪೂರ್ತಿ ಆಗಿಲ್ಲ ಅಂತ ಆಯ್ತು. ಅಂದ್ರೆ ಆ ನೆಮ್ಮದಿ ಶಾಶ್ವತವಾಗಿ ಇರೋ ಮಾಡಬೇಕು ಅಂದ್ರೆ ಇಷ್ಟೊಂದಿಗೆ ನೆಮ್ಮದಿ ಟೆಂಪರರಿ ಆಗಿ ಸಿಗ್ತಾ ನಿಮ್ಗೆ? ಓಕೆ, ನೀವ್ ಹೇಳ್ರಿ, ನೀವ್ ಯಾಕೆ ಬಂದ್ರಿ? ನಿಮ್ಮ ಹೆಸರು? ಸುಮಂಗಲ ಅಂತ. ಸುಮಂಗಲ, ನೀವ್ ಯಾಕೆ ಬಂದ್ರಿ? ನಾನು ಗೃಹಿಣಿ. ನಾವು ಏನಿಲ್ಲ ಸರ್, ಇಷ್ಟು ದಿವಸ ಆಯ್ತು ಸಂಸಾರ, ಮಕ್ಕಳು ಎಲ್ಲರನ್ನು ದೊಡ್ಡರು ನೋಡಿ ಎಲ್ಲ ಸೇರ್ಸಾಯ್ತು. ಮುಂದೆ ನಾವು ಏನ್ ತಿಳ್ಕೋಬೇಕು, ಏನು ವಿಷಯ ಇದೆ, ಏನು ಬಗ್ಗೆ ತಿಳ್ಕೊಂಡಿಲ್ಲ, ಏನು ಗೊತ್ತಿಲ್ಲ ಇದುವರೆಗೂ ಸಂಸಾರ ಒಳಗಡೆ ಆಗೋಯ್ತು. ಏನು ಮಕ್ಕಳು ಸಾಕ್ಬೇಕು, ಮದ್ವೆ ಮಾಡ್ಬೇಕು, ಇದೇ ಅಲ್ಲರಿಪ್ಪ ಸಂಸಾರದ ಬಗ್ಗೆ ಏನ್ ತಿಳ್ಕೊಂಡ್ರಿ? ಈಶ್ವರ್ಗೆ ಬೇಕಾದಷ್ಟು ಅನುಭವ ಆಗುತ್ತೆ ಸರ್. ಅದೇ ಬೇಕಾದಷ್ಟು ಅನುಭವ ಆಯ್ತು. ಅನುಭವದ ಸಾರಾಂಶ ಏನು? ಅನುಭವ ಮನುಷ್ಯನಾಗಿ ಹುಟ್ಟಿದ್ಮೇಲೆ, ತಾಯಿಯಾಗಿ ಹುಟ್ಟಿದ್ಮೇಲೆ ಮಕ್ಕಳಿಗೆ ಹೇಗೆ ಮಾಡ್ಬೇಕು, ಯಜಮಾನರನ್ನ ಹೇಗೆ ನೋಡ್ಕೋಬೇಕು, ಉದ್ಯೋಗ ಅತಿಥಿಗಳನ್ನ ನೋಡ್ಕೋಬೇಕು, ಆ ರೀತಿಯಾಗಿ ಅನುಭವಗಳಾಗಿದೆ. ಆಯ್ತಪ್ಪ, ಎಷ್ಟು ಸಂಸಾರದಲ್ಲಿ ನೀವು ಏನು ಕಲ್ತಿಲ್ಲ, ಇನ್ನು ಕಲಿಬೇಕಾದ ಏನು ಬಾಕಿ ಇದೆ ಅಂತ ಪ್ರಶ್ನೆ. ಕಲಿಬೇಕಾಗಿದ್ದೇನೂ ಇಲ್ಲ, ತಿಳ್ಕೊಳ್ಬೇಕು ಅಂತ ಹೇಳಿ. ಅದೇ ತಿಳ್ಕೊಳ್ಬೇಕಾದ ಏನಿದೆ, ಮುಂದೆ ಏನಿದೆ ಅಂತ ನಮಗೆ ಗೊತ್ತಿಲ್ವಲ್ಲ ಇದುವರೆಗೂ. ಅಲ್ಲ, ಮುಂದೆ ಏನಿರುತ್ತಪ್ಪ?
ಸರ್ ಏನು ದೈವ ಭಕ್ತಿ ದೈವ ಗುರುಗಳು ಈಗ ನೀವೇನೋ ಹೇಳ್ತೀರಿ ಅದು ನಮ್ಗೇನು ಗೊತ್ತಿಲ್ಲ ಅದನ್ನ ತಿಳ್ಕೋಬೇಕು. ನಾನು ಏನು ಹೇಳಕ್ಕೆ ಬಂದಿಲ್ಲ ಇಲ್ಲಿ. ಆಯ್ತು ಪರವಾಗಿಲ್ಲ, ನೀವೇನೋ ಒಂದು ಒಳ್ಳೆ ವಚನ ಹೇಳಿ ಅದೇ ಸಾಕು. ನಾನು ವಚನ ಹೇಳ್ತಾ ಇಲ್ಲ, ನಾನು ಕೇಳ್ತಾ ಇದ್ದೀನಿ ನಿಮ್ಮ ಹತ್ರ. ನಿಮ್ಮ ಹತ್ರ ಒಳ್ಳೆ ಮಾತು ಕೇಳ್ತಾ ಇದ್ದೀನಿ, ನಾನು ನಿಮ್ಮ ಹತ್ರ ವಚನ ಕೇಳ್ತಾ ಇದ್ದೇನೆ. ಇಷ್ಟು ವರ್ಷ ಸಂಸಾರ ಮಾಡಿದ್ರಿ, ಏನು ಒಳ್ಳೇದನ್ನ ಕಲ್ತಿರಿ ಸಂಸಾರದಲ್ಲಿ ಅಂತ. ಅದು ಏನು ಕಲ್ತಿಲ್ಲ ಅಂತ ಎಲ್ಲ ಕಲ್ತ್ಕೊಂಡಿದೀವಿ. ಎಲ್ಲ ಕಲ್ತ್ಕೊಂಡು ನಮ್ಮ ಜೀವನನೇ ಇನ್ನೇನು ಮುಗಿತಾ ಬಂತಲ್ಲ ಸರ್, ಇನ್ನೇನು ಕಲಿಯೋದಿದೆ, ನೀವು ತಿಳ್ಕೊಳ್ಳೋದು ಅಷ್ಟೇ. ಅಲ್ಲ ಅದೇ ಏನಂತ, ಏನ್ ತಿಳ್ಕೊಳ್ಳೋದು, ಏನ್ ಬಾಕಿ ಇದೆ ನಾನು ಕೇಳ್ತಾ ಇದ್ದೇನೆ. ದೇವ್ರ ಬಗ್ಗೆ ಸರ್, ದೇವ್ರ ಬಗ್ಗೆ ಕ್ಲಾಸ್ ಅಲ್ಲ ಇದು, ಆಧ್ಯಾತ್ಮಿಕ ಬಗ್ಗೆ. ಆಧ್ಯಾತ್ಮಿಕ ಅಂದ್ರೆ ಏನು ನಂಗೆ ಅರ್ಥ ಆಗಿಲ್ಲ, ನಿಮ್ಗೆ ಏನರ್ಥ ಇದೆ ಆಧ್ಯಾತ್ಮಿಕ ಅಂದ್ರೆ? ಗೊತ್ತಿಲ್ಲ ಸರ್. ನೀವು ಆಧ್ಯಾತ್ಮ ಏನು ನಿಮ್ಮ ಅರ್ಥ, ನೀವ್ ಏನ್ ಬೇಕಾದ್ರೆ ಫುಲ್ ಫ್ರೀಡಮ್, ಯಾಕಂದ್ರೆ ನಾಲಿ ಬಂದ್ ಹೇಳ್ಕೊಳಕಲ್ಲ, ನಾನು ಕೇಳಕ್ ಬಂದದ್ದು. ಈ ಕ್ಲಾಸ್ ನಲ್ಲಿ ದೇವ್ರ ಬಗ್ಗೆ ಹೇಳಲ್ಲ ನಾನು, ಆಯ್ತಾ. ದೇವ್ರ ಬಗ್ಗೆ ನಾನು ಹೇಳಿದ್ರೆ ನಮ್ಮ ದೊಣ್ಣೆ ಇಟ್ಕೊಂಡು ಹೊಡಿತಾರೆ. ನಾನು ಹೇಳ್ತೇನೆ ದೇವರು ಹಳದಿ ಬಣ್ಣದ ಡ್ರೆಸ್ ಹಾಕೊಂಡಿದ್ದಾರೆ, ಅವ್ರು ಬಂದು ಹೇಳ್ತಾರೆ ಕೆಂಪು ಬಣ್ಣದ ಡ್ರೆಸ್ ಹಾಕೊಂಡಿದ್ದಾರೆ, ಗಲಾಟೆ ಮಾಡ್ತಾರೆ. ಸರ್ ದೇವರು ಎಲ್ಲ ಒಂದೇ, ಒಬ್ಬನೇ ದೇವರು, ಒಬ್ಬನೇ ಸೂರ್ಯ, ಒಬ್ಬನೇ ಚಂದ್ರ. ನಾವು ತಿಳ್ಕೊಳ್ಳೋದು ಬೇಕಾದಷ್ಟು ಇರುತ್ತೆ ನಮ್ಗೆ. ಅದು ಏನು ಅಂತ, ಅದು ಬೇಕಾದಷ್ಟು ಅಂದ್ರೆ ಅದನ್ನ ಸ್ವಲ್ಪದ್ರಲ್ಲಿ ಹೇಳಕ್ಕಾಗಲ್ಲ ಸರ್. ಸ್ವಲ್ಪ ಹೇಳಕ್ಕಾಗುತ್ತ ಸರ್ ದೇವ್ರ ಬಗ್ಗೆ ಹೇಳಕ್ ಆಗುತ್ತೆ, ಒಂದೇ ಒಂದು ಶಬ್ದ ಹೇಳಕ್ಕಾಗುತ್ತೆ. ಅವನೇ ವಿಶ್ವ, ಅವನೇ ಎಲ್ಲ. ಅವನ್ ವಿಶ್ವ ಆಗ್ಲಿ ಪದಂ ಪ್ರಾಬ್ಲಮ್ ಇಲ್ಲ, ನಮ್ಮನ್ನೆಲ್ಲ ನೋಡ್ಕೋತಾ ಇರೋದು ಅವನೇ. ನಾವು ಸುಮ್ಮನೆ ನಮ್ಮನ್ನ ಅವ್ನು ನೋಡ್ಕೊಂಡ್ರೆ ಇದ್ರೆ ನಮ್ಗೇನು ಸಮಸ್ಯೆ ಇಲ್ಲ. ದೇವರು ನನ್ನಲ್ಲಿ ಇದ್ದಾನ ಅಂತ ಪ್ರಶ್ನೆ. ನಮ್ಮಲ್ಲಿ ಇದ್ದಾನೆ ಸರ್. ಹೇಗಿದ್ದಾನೆ? ನಮ್ಮ ಆತ್ಮದಲ್ಲಿದ್ದಾನೆ. ಅದು ಹೇಗಿದ್ದಾನೆ? ಹೇಗಿದ್ದಾನೆ? ನಾವು ಭಕ್ತಿಯಿಂದ ಪೂಜೆ ಮಾಡೋದ್ರಲ್ಲಿದ್ದಾನೆ, ನಾವು ಬಂದ ಮಾಡೋ ಕೆಲಸದಲ್ಲಿದ್ದಾನೆ. ಅದ್ರ ದೇವರು ನಿಮ್ಮಲ್ಲಿ ಇದ್ದಾನೆ ಅಂತ ನಿಮ್ಗೆ ಅನುಭವ ಇದೆಯಾ? ಇರ್ತಾನೆ ಸರ್. ಸಮಸ್ಯೆ ಏನಂದ್ರೆ ನಮಗೆ ಏನ್ ತಿಳ್ಕೋಬೇಕು ಮತ್ತೆ ಯಾಕೆ ತಿಳ್ಕೋಬೇಕು ಅಂತ ಕ್ಲಾರಿಟಿ ಇರಬೇಕು. ಇಲ್ಲದೆ ತಿಳ್ಕೊಳ್ಳಕ್ಕೆ ಅನಂತ ವಿಷಯಗಳು, ಅನಂತ ಕಡಿಮೆ ಇದೆಯಾ? ಈಗ ನನಗೆ ಉದಾಹರಣೆಗೆ, ನಾನು ಅಯ್ಯೋ ನನಗೆ ಇಂಜಿನಿಯರಿಂಗ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ನಾನು ಇಲ್ಲೇ ಕಾಲೇಜ್ ಹೋಗಬೇಕು, ಇಂಜಿನಿಯರಿಂಗ್ ಕಲಿಬೇಕು. ಮೆಡಿಕಲ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಮೆಡಿಕಲ್ ಕಲಬೇಕು. ದೇವರ ಬಗ್ಗೆ ಅನಂತ ವಿಷಯದಲ್ಲಿ ಯಾವ್ದು ತಿಳ್ಕೊಬೇಕು ಗೊತ್ತಿಲ್ಲ, ನಮ್ಗೆ ಏನು ತಿಳ್ಕೊಳಕ್ಕಾಗಲ್ಲ. ಅಷ್ಟೊಂದು ಗೊತ್ತಿಲ್ಲ ಸರ್. ದೇವರ ಬಗ್ಗೆ ತಿಳ್ಕೊಳಕ್ಕೆ ಒಂದೇ ಒಂದು ವಿಷಯ ಇರೋದು ಇಲ್ಲಿ ಇಲ್ಲಿ ಈ ಕ್ಲಾಸಲ್ಲಿ ಶಾಂತಿ. ಭಗವಂತನ ಸ್ವರೂಪವೇ ಶಾಂತಿ. ನನ್ನಲ್ಲಿ ಅತ್ಯಂತ ಶಾಂತಿ ಅನುಭವ ಆದ ಅದೇ ಭಗವಂತನ ಸ್ವರೂಪ. ಮತ್ತೆ ಭಗವಂತನ ಬಗ್ಗೆ ತಿಳ್ಕೊಳಕ್ಕೆ ಏನೋ ಇಲ್ಲ ನನ್ನ ಹತ್ರ. ಭಗವಂತ ಇಡೀ ವಿಶ್ವ ಆಳ್ಕೊಳ್ತಾನೆ, ಆಳ್ಕೊಳ್ಳಿ ಸಂತೋಷ. ನನಗೆ ನನ್ನಲ್ಲಿ ಶಾಂತಿ ಕೊಡಿದಾನ? ಕೊಡ್ತಾ ಇರ್ತಾನೆ ಸರ್, ಮತ್ತೆ ಮತ್ತೆ ಕೊಡ್ತಾನೆ. ನಾವು ಮಾಡೋ ಕೆಲಸದಲ್ಲಿ ತೃಪ್ತಿ ಇರುತ್ತೆ. ಆ ಶಾಂತಿ ಸದಾಕಾಲ ನನ್ನಲ್ಲಿ ನಿಂತರೆ ಭಗವಂತ ನನ್ನಲ್ಲಿ ನೆಲೆ ನಿಂತ ಹಾಗೆ. ಅಷ್ಟು ಮಾತ್ರ ತಿಳ್ಕೊಳ್ಳಿಕ್ಕೆ ಈ ಕ್ಲಾಸಲ್ಲಿ ಭಗವಂತನ ಶಾಂತ ಸ್ವರೂಪವನ್ನ ನೋಡ್ಬೇಕು. ನೋಡ್ದಲ್ಲ, ಅನುಭವಿಸ್ಬೇಕು. ನಾನು ಅನುಭವಿಸ್ಬೇಕು, ಅದೇ ಕ್ಲಾಸ್. ಆಯ್ತಾ? ಭಗವಂತನ ಶಾಂತ ಸ್ವರೂಪ ಅರ್ಥಕೊಂಡು ಬೇರೆ ಏನು ಅರ್ಕೊಳ್ಳಿಕ್ಕೆ ಏನಿಲ್ಲ. ಮನಸ್ಸು ಶಾಂತ ಆಗ್ಬಿಟ್ಟು ಮತ್ತೆ ಏನು ತಿಳ್ಕೊಳ್ಳಿದೆ? ಓ, ಭಗವಂತ ಪ್ರಪಂಚ ನಡೆಸ್ತಾನೆ, ಆಯ್ತಪ್ಪ ನಂಗೆ ಶಾಂತಿ ಇದೆ, ಮುಗೀತು. ಆದರೆ ನಮ್ಮಲ್ಲಿ ಶಾಂತಿ ಬಂದಾಗ ನಮ್ಗೆ ಬೇರೆ ಏನು ತಿಳ್ಕೊಳ್ಳೋ ಅಗತ್ಯ ಬೀಳಲ್ಲ. ಅದಕ್ಕೆ ಇದಕ್ಕೆ ವೇದ ಅಂತ ಹೇಳೋದು. ವೇದ ಅಂದರೆ ಭಗವಂತ ಬಗ್ಗೆ ತಿಳ್ಕೊಳ್ಳೋದು. ವೇದ ಅಂತಂದ್ರೆ ಎಂಡ್, ಫಿನಿಶ್. ಯಾವಾಗ? ನಮ್ಮ ನನ್ನಲ್ಲಿ ಶಾಂತಿ ಮುಗಿ ಬಂದಾಗ. ಸೊ ಹಾಗಾಗ್ಬಿಟ್ಟು ಈ ಕ್ಲಾಸು ಶಾಂತಿಯ ಬಗ್ಗೆ. ಶಾಂತಿ ಬಂದರೆ ಪುನರ್ಜನ್ಮ ಇಲ್ಲ, ಶಾಂತಿ ಇಲ್ಲದಿದ್ರೆ ಪುನರ್ಜನ್ಮ ಇದೆ. ಶಾಂತಿಯೇ ಮುಕ್ತಿ, ಗೊತ್ತಾಯ್ತಾ? ಆ ಶಾಂತಿ ಸ್ವರೂಪವೇ ಭಗವಂತನ ಸ್ವರೂಪ. ಭಗವಂತನ ಇನ್ಯಾವ ಬೇರೆ ರೂಪ ಅಲ್ಲ, ಬೇರೆ ರೂಪ ಬರ್ಬೋದು, ಅದು ನಮ್ಗೆ ಮುಖ್ಯವಾದ ರೂಪ ಶಾಂತಿ. ಈಗ ಭಗವಂತ ಒಂದು ಈಗ ಒಂದು ಒಳ್ಳೆ ಇದು ಭಗವಂತ ಎಲ್ಲ ರೂಪದಲ್ಲಿ ಬರ್ಬೋದು ಸಾಧ್ಯ. ಭಗವಂತ ಯಾವುದೋ ಒಂದು ಸುಂದರವಾದ ಯುವತಿ ರೂಪದಲ್ಲಿ ಬಂದ, ನಮಗೇನು ಉಪಯೋಗ ಇಲ್ಲ. ನಮಗೆ ಶಾಂತಿ ರೂಪದಲ್ಲಿ ನನ್ನಲ್ಲಿ ಬಂದ್ಬಿಟ್ಟು ಮುಗೀತು, ಅರ್ಥಾಯ್ತಾ? ಭಗವಂತ ನನ್ನಲ್ಲಿ ಕಾಣಬೇಕು. ಹೇಗೆ? ಶಾಂತಿ ರೂಪದಲ್ಲಿ, ಸಮಾಧಾನ, ನಿರ್ಮಲವಾದ ಮನಸ್ಸು, ಅಷ್ಟೇ. ಅದೇ ಭಗವಂತ, ಅದು ಶಾಶ್ವತವಾಗಿರ್ಬೇಕು, ಬರೋದು ಹೋಗುದಲ್ಲ. ಅದೇ ಕ್ಲಾಸ್, ಗೊತ್ತಾಯ್ತಾ? ನಿಮ್ಮ ಹೆಸರು? ನನ್ನ ಹೆಸರು ಲತಾ ಅಂತ. ಲತಾ, ನನ್ನ ಹತ್ರ ತುಂಬಾ ಸಂಶಯಗಳಿವೆ, ಅದ್ರಲ್ಲಿ ಕೆಲವೊಂದು ನಿವಾರಣೆ ಆಗ್ತಾ ಇದೆ. ನಾನು ಮೊದಲು ಕೇಳಿದ್ದೆ, ಆತ್ಮ ಅನ್ನೋದು ಹೊಸ ಹೊಸದಾಗಿ ಸೃಷ್ಟಿ ಆಗುತ್ತೋ ಅಥವಾ ಇಲ್ಲಿರೋ ಆತ್ಮಗಳನ್ನ ಮತ್ತೆ ಹುಟ್ಟುತ್ತೋ ಅಂತ.
ನೀವು ಕೆಲವೊಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದೇನೆ. ಈ ಉತ್ತರ ಸಿಗ್ತಾ ನಮಗೆ ನಿಮಗೆ ಸಿಗ್ತಾ ಇದೆ ಸರ್, ಮಾಡ್ಕೊತಾ ಇದ್ದೇನೆ. ಶಾಂತವಾದ ಮನಸ್ಸೇ ಆತ್ಮ ಅಂತ ಹೇಳಿದ್ರಿ. ಈಗ ಇನ್ನೊಂದು ನಂದು ಸಂಶಯ ಇದೆ ಸರ್, ನಿದ್ರೆ ಮಾಡ್ತಾ ಇರ್ಬೇಕಾದ್ರೆ ನಮ್ದು ಮನಸ್ಸು ಅಥವಾ ಆತ್ಮ ಇರುತ್ತೋ ಇಲ್ವೋ? ಅದ್ರ ಬಗ್ಗೆ ನಿದ್ರೆ ಬಗ್ಗೆ ಒಂದು ಕ್ಲಾಸ್ ಇದೆ, ನಿದ್ರೆ ಬಗ್ಗೆ ಒಂದು ಕ್ಲಾಸ್ ಇದೆ, ಅದು ಹೇಳ್ತೇನೆ ನಿಮಗೆ. ನಿದ್ರೆ ಅಂದ್ರೆ ಏನು, ಆ ನಿದ್ರೆಯಲ್ಲಿ ನಮ್ಮ ಆತ್ಮ ಏನಾಗುತ್ತೆ ಅದ್ರ ಬಗ್ಗೆ ಕ್ಲಾಸ್ ಇದೆ. ಒಂದು ಅದು 3 ಗಂಟೆ ಕ್ಲಾಸೇ ಅದು, ಆಯ್ತಾ? ಅದು ನಾನು ಏನು ಹೇಳೋದಿಲ್ಲ, ನಿಮ್ಮ ಬಾಯಿಂದ ಎಲ್ಲ ಬಿಡಿಸ್ತೇನೆ, ಆಯ್ತಾ? ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ನಿಮ್ಮಲ್ಲೇ ಇದೆ, ಆಯ್ತಾ? ಆ ನಿಮ್ಮಲ್ಲಿರುವ ಉತ್ತರವನ್ನು ನಾನು ನಿಮ್ಮ ಬಾಯಿಂದ ಹೊರಗಿಡಿಸ್ತೇನೆ ಅಷ್ಟೇ ಈ ಕ್ಲಾಸ್ನಲ್ಲಿ, ರೈಟ್? ಸೊ ನಾನು ನಿಮ್ಗೆ ಹೊಸದಾಗಿ ಏನು ಹೇಳಲ್ಲ, ನಿಮ್ಮಲ್ಲಿರೋ ಉತ್ತರವನ್ನು, ನಿಮ್ಮ ಬಾಯಲ್ಲಿರೋ ಉತ್ತರ, ನಿಮ್ಗೆ ಮುಚ್ಚಿಟ್ಕೊಂಡು ಕೂತ್ಕೊಂಡಿರ್ತೀರಾ, ಅದನ್ನು ಬಾಯಿ ಬಿಡಿಸ್ತೇನೆ. ನಿದ್ರೆಯಲ್ಲಿ ಏನಾಗುತ್ತೆ ಆತ್ಮ ಅಂತ ನೀವು ಹೇಳ್ತೀರಾ, ಸರಿನಾ? ನಾನು ಹೇಳೋದಲ್ಲ, ಯಾಕಂದ್ರೆ ನಾನು ಹೇಳಿದ್ರೆ ಗುರುಗಳು ಹೇಳಿದ್ರು ಅಂತ ಹೇಳ್ಕೊಂಡು ತಿರುಗಾಡ್ತೀರಾ, ಮತ್ತೆ ನನ್ನ ಬಂದು ಹೇಳ್ಕೊಡ್ತಾರೆ ಗುರುಗಳು, ಅದಕ್ಕೆ ಹೇಳ್ತಾರೆ ನೀವು ಹೇಗೆ ಹೇಳಿದ್ರಿ ಅಂತ. ಆಗಲ್ಲ ಆಗಲ್ಲ, ನನಗೆ ಗೊತ್ತಾಯಿತು ಅಂತ ನೀವು ಹೇಳಬೇಕು, ಅವಾಗ ನಿಮ್ಮ ಬಾಯಿಂದ ಬರಬೇಕು ಅದು ಉತ್ತರ, ಸರಿನಾ? ಹಾಗೆ ಈ ಕ್ಲಾಸಿಗೆ ಯಾಕೆ ಬಂದ್ರಿ? ನಿದ್ರೆ ಆತ್ಮ ಏನು ಮಾಡ್ತಾನೆ ನಿಮಗೆ ನಿಮ್ಗೆ ಗೊತ್ತಾ? ನಿಮ್ಗೆ ಏನು ಪ್ರಯೋಜನ, ಏನೋ ಪ್ರಯೋಜನ ಆಗೈತಾನೆ? ನಾನು ಹೇಳ್ತೇನೆ, ನಾನು ಹೇಳ್ಬಿಡ್ತೇನೆ ಒಂದು ಸಿಂಪಲ್ ಆನ್ಸರ್, ನಿದ್ದೆ ಇಲ್ಲ ಆತ್ಮ ನಿದ್ದೆ ಮಾಡುತ್ತೆ, ಈಗ ನಿಮ್ಗೆ ಏನು ಉಪಯೋಗ ಆಯಿತು? ಅಲ್ಲ ರೀ, ಕ್ಯೂರಿಯಾಸಿಟಿ ಕ್ಯೂರಿಯಾಸಿಟಿ ಏನೋ ಉಪಯೋಗ ಆಗುತ್ತಾ? ಅಲ್ಲ ರೀ, ನಿಮ್ಗೆ ಉಪಯೋಗ ಆಗ್ತಿಲ್ಲ, ನಿಮ್ಮ ಮಕ್ಕಳಿಗೆ ಉಪಯೋಗ ಆಗುತ್ತೆ. ಇದು ಕ್ಯೂರಿಯಾಸಿಟಿ ಒಂದು ಸಮಸ್ಯೆ ಹೇಳ್ಬಿಡ್ತೇನೆ ನಿಮಗೆ. ಕ್ಯೂರಿಯಾಸಿಟಿ ಅದು ಹೇಗಿರುತ್ತೆ ಅಂತ, ಅದು ಕ್ಯೂರಿಯಾಸಿಟಿ ಅಂತ ಹೇಳಿದ್ರು ಅವರು. ಈ ಕ್ಯೂರಿಯಾಸಿಟಿ ಹೇಗಿರುತ್ತೆ ಅಂತ ಹೇಳ್ತೇನೆ. ನಾನು ನಮ್ಮ ಮನೆಯಿಂದ ಆಫೀಸಿಗೆ ಹೋಗ್ತಾ ಇದ್ದೆ, ಆಫೀಸಲ್ಲಿ ಹೋಗೋದು ಬ್ರಿಡ್ಜ್ ಬರ್ತದೆ, ಇದು ರೈಲ್ವೆ ಬ್ರಿಡ್ಜು, ಆಯಿತಾ? ಆ ರೈಲ್ವೆ ಬ್ರಿಡ್ಜ್ ದೂರದಲ್ಲಿ ಕಾರ್ ಡ್ರೈವ್ ಮಾಡೋದು, ದೂರದಲ್ಲಿ ಜನ ಗೊತ್ತಾಗುತ್ತೆ ತುಂಬ ಜನ ಸೇರಿದಾರೆ ಅಂತ. ಅಲ್ಲಿ ಜನ ಸೇರಿಬಿಡ್ತಾರೆ, ಯಾಕಂದರೆ ಕೆಳಗೆ ರೈಲ್ವೆ ಟ್ರ್ಯಾಕ್ ಹೋಗ್ತಾರೆ, ಅಲ್ಲಿ ರೈಲ್ವೆ ಟ್ರ್ಯಾಕಲ್ಲಿ ಏನಾದರೂ ಸಾಯ್ತಾರೆ, ಜನ ಸೇರ್ತಾರೆ. ಅಲ್ಲಿ ನಾಯಿ ಬಿದ್ದು ಸತ್ರು ಒಂದು 500 ಜನ ಸೇರ್ತಾರೆ, ಮನುಷ್ಯ ಬಿದ್ದು ಸತ್ರು 500 ಜನ ಸೇರ್ತಾರೆ. ಯಾಕೆ? ಕ್ಯೂರಿಯಾಸಿಟಿ, ಎರಡೂ ಉಪಯೋಗ ಇಲ್ಲ. ನಿಮ್ಗೆ ನಾಯಿ ಸತ್ರ ಏನಾಯ್ತು ಉಪಯೋಗ, ನಿಮಗೆ ಮನುಷ್ಯ ಸತ್ರ ಏನು ಉಪಯೋಗ ಆಯಿತು? ಬಟ್ 500 ಜನ ಸೇರ್ತಾರೆ, ಇದು ಕ್ಯೂರಿಯಾಸಿಟಿ ಕೆಲಸ. ಕ್ಯೂರಿಯಾಸಿಟಿ ನಮ್ಗೆ ಏನು ಉದ್ದಾರ ಆಗುದಿಲ್ಲ, ಉಪಯೋಗ ಇಲ್ಲ, ಉಪಯೋಗ ಇಲ್ಲ ಸರ್. ಆದ್ರೂ ಅದೇನು ಅಂತ ನೋಡ್ಬೇಕು ಅನ್ನೋ ಮನಸ್ಸು ಮನುಷ್ಯಂಗೆ ಇರುತ್ತೆ ಸರ್, ಅದೇನಾಯ್ತು? ಅಲ್ಲ ಅದೇ ಹೇಳ್ತಾರೆ, ಅದು ಯಾಕೆ ಆಗುತ್ತೆ, ಯಾಕೆ ಇರುತ್ತಂದ್ರೆ ನಿಮ್ಮ ಮನಸ್ಸಿನಲ್ಲಿ ಶಾಂತಿ ಇಲ್ಲ, ಮನಸ್ಸು ಚಂಚಲ. ಏನಾಗುತ್ತೆ ನೋಡೋಣ, ಶಾಂತವಾಗಿದ್ರೆ ಅಯ್ಯೋ ನಾಯಿ ಬಿತ್ತು, ಮನುಷ್ಯ ಸತ್ತ, ಭಗವಂತ ಬಂದ, ನಿಮಗೆ ಯಾಕೆ ಕ್ಯೂರಿಯಾಸಿಟಿ ಬರ್ತಾ ಇದ್ರೆ ಅಲ್ಲಿ ಶಾಂತಿ ಇಲ್ಲ, ಮನಸ್ಸು ಓಡ್ತಾ ಇದೆ ಚಂಚಲ. ಮನಸ್ಸಲ್ಲಿ ಶಾಂತಿ ಸಿಕ್ಕಿದ್ರೆ ನಿಮ್ಗೆ ಏನ್ ಬೇಕು ಮತ್ತೆ? ನಿಮ್ಗೆ ಯಾವ್ದು ಉಪಯೋಗ ಆಗುತ್ತೆ ಅಲ್ಲಿ ವ್ಯಾಪಾರ ಮಾಡಿ. ಹಾ, ನಿಮ್ಮ ಕಡೆಯವ್ರು ಬಿದ್ದು ಶಾಂತಿ ಆಗಿರ್ತೀರ, ಅಲ್ಲ ಅದನ್ನ ಕಲಿಯೋದಿ ಕ್ಲಾಸು. ನಿಮ್ಗೆ ನಿಮ್ ಕಡೆ ಬಿದ್ದ ದುಃಖ ಆಗ್ಬೇಕ ನಿಮ್ಗೆ? ಅಲ್ಲಲ್ಲ, ನಿಮ್ ಕಡೆ ಬಿದ್ದ ನಿಮ್ ದುಃಖ ಆಗ್ಬೇಕು? ಅಲ್ಲ, ನಿಮ್ ಕಡೆ ಬಿದ್ದ್ರ ಅಂತ ಹೇಳೋಣ, ಆಯ್ತಾ? ನೀವ್ ಏನ್ ಮಾಡ್ತೀರಪ್ಪ? ಗೊಳೋ ಅಂತ ಹೇಳ್ತಾರೆ, ತಲೆ ಕುದುರೆ ಎಲ್ಲ ಕೇಳಿ ಅದಕ್ಕಿಂತ ಜಾಸ್ತಿ ಏನ್ ಮಾಡಕಾಗತ್ತೆ ಹೇಳಿ. ನೀವ್ ಏನು ಅದು ಅದನ್ನ ಎಲ್ರು ಮಾಡ್ತಾರೆ, ನಾವು ಎಲ್ರು ಮಾಡೋಕೆ ಹೇಳ್ತಾ ಇಲ್ಲ. ಏನೇ ಆದ್ರೂ ನಮ್ ಕಡೆ ಬಿದ್ರು ಶಾಂತವಾಗಿ ಅದು ಏನ್ ಮಾಡ್ಬೇಕಂತ ನೋಡೋದು ಕಲಿಯೋದೆ ಕ್ಲಾಸ್. ಅಲ್ಲ, ನೀವು ನೋಡೋರಿಗೋಸ್ಕರ ಜೀವನ ಮಾಡ್ತೀರ, ನಿಮ್ಮ ನಿಮ್ಮ ಶಾಂತಿಗೋಸ್ಕರ ಜೀವನ ಮಾಡ್ತೀರಾ? ಅಲ್ಲಪ್ಪ, ನೀವು ಜನ ಹೇಗಿರ್ತಾರೆ ಡಿಪೆಂಡ್ ಆಗಿರ್ತಾರೆ, ನಿಮ್ಗೆ ಮನಸ್ಸಿಗೆ ಶಾಂತಿಗೋಸ್ಕರ. ಅಲ್ಲ ರೀ, ಅಲ್ಲ ನಾನು ಹೇಳ್ತೇನೆ, ನಾನು ಶಾಂತ ನಿಮ್ಗೆ ಶಾಂತವಾಗಿತ್ತು ಬೇಕಾದ್ರೆ ನಾಟಕ ಮಾಡಿ ತಲೆ ಕೂದಲು ಸ್ವಲ್ಪ ಮಾಡ್ಕೊಳ್ಳಿ ಯಾರು ಬೇಡ ಅಂತ ಹೇಳ್ತಾರೆ. ಬಟ್ ಪ್ರಶ್ನೆ ಅದಲ್ಲ, ಪ್ರಶ್ನೆ ನಿಮ್ಮ ತಲೆ ಕೂದಲು ಡ್ಯಾನ್ಸ್ ಮಾಡಿದ್ರು ಅದು ಏನು ಮಾಡಿದ್ರೆ ಪ್ರಶ್ನೆ ಅಲ್ಲ, ಪ್ರಶ್ನೆ ನಿಮ್ಮಲ್ಲಿ ಶಾಂತಿ ಇದೆಯಾ ಅಂತ ಪ್ರಶ್ನೆ. ಗೊತ್ತಾ, ಈ ಕ್ಲಾಸ್ ಯಾಕೆ ಅಲ್ಲರಿಪ್ಪ, ನಿಮ್ಗೆ ಶಾಂತಿ, ನಿಮ್ಗೆ ಶಾಂತಿ ಜನರಿಗೆ ಕಣ್ಣಿಗೆ ಕಾಣತ್ತಾ? ಅಲ್ಲ, ನಾನು ಸುಮ್ಮನೆ ಇರ್ಬೇಕಂತ ಹೇಳಿದ್ನಾ? ಇರಲಿ, ನಿಮ್ಮ ಸತ್ರು ಯಾರು ಸತ್ರು, ಮನಸ್ಸಿನಲ್ಲಿ ಶಾಂತಿ ಇದೆ, ತಲೆ ಕೂದಲಕ್ಕೆ ಅಂತ ಹೊಳ್ಕೊಳ್ಳಿ, ಏನು ಯಾರು ಬೇಡ ಅಂತ ಹೇಳಿದ್ರು? ಪ್ರಶ್ನೆ ಅಂದ್ರೆ ಪ್ರಶ್ನೆ ಏನು ಮಾಡ್ತೀರಂತ ಪ್ರಶ್ನೆ, ನಿಮ್ಮಲ್ಲಿ ಶಾಂತಿ ಇದೆ ಅಂತ ಪ್ರಶ್ನೆ. ಈ ಪ್ರಶ್ನೆ ಇಲ್ಲಿ ಕ್ಲಾಸಲ್ಲಿ ನೀವೇನು ಮಾಡ್ತೀರಿ ಅನ್ನೋ ಕ್ಲಾಸಲ್ಲ ಇದು,
ಪ್ರಶ್ನೆ ಒಳಗೆ ಶಾಂತಿ ಇದೆಯೋ ಇಲ್ಲ ಅಂತ. ಆಯ್ತಾ? ಆ ಶಾಂತಿ ಯಾರು ಸತ್ತಿದ್ರು ಶಾಂತಿ, ಯಾರು ಬದುಕಿದ್ರು ಶಾಂತಿ, ನನಗೆ ದೇಹಕ್ಕೆ ರೋಗ ಬಂದು ಶಾಂತಿ ಇದೆಯೋ ಇಲ್ಲೋ ಅಂತ. ದೇಹಕ್ಕೆ ರೋಗ ಬಂದು ಶಾಂತಿ ಇರಲ್ಲ, ಮನಸ್ಸು ಡಿಸ್ಟರ್ಬ್ ಆಗುತ್ತೆ. ಶಾಂತಿಯಿಂದ ದೇಹ ಜೀವನ ಹೇಗೆ ಎದುರಿಸೋದು ಅದೇ ಕಲಿಯುದು, ಅದೇ ಶಾಂತಿಯೇ ಭಗವಂತ ಅಷ್ಟೇ. ನೀವು ಹೇಳಾಯ್ತಾ? ಹಾಂ, ನೀವು ಗೀತಾಲಕ್ಷ್ಮಿ. ಗೀತಾಲಕ್ಷ್ಮಿ, ಹಾಂ. ಅದೇ ನೀವು 10 ತಿಂಗಳು ಬರ್ತೀರಿ ಅಂತಂದ್ರಲ್ಲ, ಏನೇನು ಬಗ್ಗೆ ತಿಳಿಸ್ತೀರಾ ಅಂತ? ನಾನು ಏನು ತಿಳಿಸ್ತಾ ಇಲ್ಲ, ನಾನು ನಿಮ್ಮ ಹತ್ರನೇ ಕೇಳ್ತಾ ಇರೋದು. ಆ್ಯಕ್ಚುಲಿ ಅವ್ರಿಗೇನ ಬಗ್ಗೆ ಆತ್ಮನಿದ್ದೇನು ಏನು ಮಾಡ್ತಂತ ಕೇಳಿದ್ರು, ಅವ್ರದ್ರೇ ಕೇಳ್ತಾ ಇದ್ದೆ ನಾನು ಏನು ಮಾಡುತ್ತೆ ಅಂತ. ಏನಾಗಿದೆ, ನಮ್ಮ ತಲೆಯಲ್ಲಿ ತುಂಬ ಕಲ್ಪನೆಗಳು ತುಂಬೋಗ್ಬಿಟ್ಟಿದ್ದಾವೆ. ಆಯಿತಾ? ಇದು ಕ್ಲಾಸು ಕಲ್ಪನೆ, ಇನ್ನೊಂದು ಕಲ್ಪನೆ ಆಡ್ ಮಾಡೋದಲ್ಲ, ಇರೋ ಕಲ್ಪನೆನ ಬಿಡಿಸೋದು. ಗೊತ್ತಾಯ್ತಾ? ನೀವು ಎಲ್ಲ ಕಲ್ಪನೆಗಳು, ದೇವರು ಅಂದರೆ ಒಂದು ಕಲ್ಪನೆ, ಶಾಂತಿ ಅಂದರೆ ಒಂದು ಕಲ್ಪನೆ, ಆಯಿತಾ, ಕಡೆಗೆ ಏನದು ಆತ್ಮ ಅಂದರೆ ಒಂದು ಕಲ್ಪನೆ, ಎಲ್ಲ ಕಲ್ಪನೆಗಳು ಬಿಡಿಸಿದಾಗ ಮನಸ್ಸಿಗೆ ಶಾಂತಿ ಆಗುತ್ತೆ. ಮನಸ್ಸಿಗೆ ದುಃಖ, ಮನಸ್ಸಿಗೆ ತೊಂದರೆ ಕೊಡದೆ ಕಲ್ಪನೆಗಳು, ಆ ಕಲ್ಪನೆಗಳು ಬಿಡಿಸೋ ಕ್ಲಾಸ್ ಇದು. ಗೊತ್ತಾಯ್ತಾ? ನೀವು ಯಾಕೆ ಬಂದ್ರಿ ಕ್ಲಾಸಿಗೆ? ಯಾವ್ದು ವಿಷಯ ಬಗ್ಗೆ ತಿಳ್ಕೊಂಡು ನಾನು ನೀವು ಯಾರು ತಿಳ್ಕೊಳಕ್ ಬಂದಿದ್ದೇನೆ. ಏನಿದೆ ಅಂದ್ರೆ, ಫಾರ್ ಹೂಮ್ ಈಸ್ ದ ರಿಬರ್ತ್, ಅದು ಮುಂದಕ್ಕೆ ಏನೋ ಇದೆ, ಅದಕ್ಕೆ ಈ ರಿಬರ್ತ್ ಅಂತ ಇದೆಯಲ್ಲ, ಅದಕ್ಕೆಲ್ಲ ಇದ್ರ ಬಗ್ಗೆ ಎಲ್ಲರೂ ಹೀಗೆ ಕರ್ಮ ಅದೇ ಈ ಅದು ಈ ಕ್ಲಾಸಲ್ಲಿ ಹೇಳ್ಬಿಟ್ಟೆ ಅವರಿಗೆ, ಅವರಿಗೆ ಹೇಳ್ಬಿಟ್ಟು ಆಗಲೇ ರಿಬರ್ತ್ ಅಂತ ಹೇಳಿ. ನೀವು ಹೇಳಿ, ನೀವು ಈಗ ಎಕ್ಸ್ಪ್ಲೇನ್ ಮಾಡಿ ಮೇಡಮ್ ಅವ್ರಿಗೆ, ಎಕ್ಸ್ಪ್ಲೇನ್ ಮಾಡಿ ನಾನು ಯಾರು ರಿಬರ್ತ್ ಬಗ್ಗೆ ಯಾರು ಹೇಳಿದ್ರು? ಹಾಂ, ನಿಮಗೆ ನಿಮಗೆ ನೀವೇ ಹೇಳಿದ್ರೆ ರಿಬರ್ತ್ ಬಗ್ಗೆ ಹೇಳಿದ್ರು. ಹಾಂ, ಇವರಿಗೆ ಸೊ ಪ್ಲೀಸ್ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ರಿಬರ್ತ್ ಬಂದಿದ್ದಕ್ಕೆ ಎಲ್ಲರೂ. ಅಲ್ಲ, ಆ ಪ್ರಶ್ನೆಗೆ ಉತ್ತರ ಹೇಳಾಯ್ತು ಇವರಿಗೆ, ಈ ಮೇಡಮ್ಗೆ ಎಂ ಬಿ ಎ ಮೇಡಮ್ಗೆ ಗೊತ್ತಾಯ್ತು. ಈಗ ಎಂ ಬಿ ಎ ಮೇಡಮ್ ಅಥವಾ ಎಂ ಬಿ ಎ ಮೇಡಮ್ ತಾನೆ ನೀವು? ಹಾಂ, ಅವ್ರಿಗೆ ಕನ್ವಿನ್ಸ್ ಆಗೋ ರಿಬರ್ತ್ ಅಂತ ಹೇಳ್ಬಿಡಪ್ಪ ಒಂದ್ಸಲ ಕ್ಲಿಯರ್ ಆಗಿ. ಶಾಂತಿ ಆಗಿರಕ್ಕೆ ಅಲ್ಲ, ಅದು ಇಲ್ದಿದ್ದಾಗಲ್ಲ. ಇನ್ನೇನು ಬೇಡ ಅಂತ ಶಾಂತಿ ಅಂದ್ರೆ ತೃಪ್ತಿಯಿಂದ ಬರೋದು, ಇದು ನೆಗೆಟಿವ್ ಇಂದ ಬರೋದಲ್ಲ, ಬೇಡ ಅಂತಲ್ಲ. ಡೀಪ್ ಪೀಸ್ ಬಂದಾಗ ಮನಸ್ಸು ಶಾಂತ ಆಗುತ್ತೆ. ರೀಬರ್ತ್ ಅಂದ್ರೆ ಏನು ಹೇಳ್ಬಿಡಿ ಅವರಿಗೆ, ರೀಬರ್ತ್ ಎಕ್ಸ್ಪ್ಲೇನ್ ಮಾಡಿದೆ ನಿಮಗೆ, ನಾನು ಹೇಳಿದ್ವಿ ಅವ್ರಿಗೆ ಹೇಳ್ಬಿಡಿ ರೀಬರ್ತ್ ಹೇಗೆ ಬರುತ್ತಂತ. ಅಲ್ಲ, ನೆಕ್ಸ್ಟ್ ಜನ ಲೈಫ್, ನೆಕ್ಸ್ಟ್ ಲೈಫ್ ರೀಬರ್ತ್ ಹೇಗೆ ಬರುತ್ತಂತ ಹೇಳಿದ್ನಲ್ಲ ನಾನು. ಹುಟ್ಟು ಸಾವು ಭಾಳ ಕಾಂಪ್ಲಿಕೇಟ್ ಅಲ್ಲ. ನೀವು ಇವತ್ತು ಮಲಗ್ತೀರ, ಕೆಲಸ ಮಾಡಿ ಸುಸ್ತಾಗಿಬಿಡ್ತದೆ, ಆಯ್ತು, ನಾಳೆ ಏನು ಮಾಡ್ಬೇಕಂತ ಯೋಚನೆ ಇರ್ತದೆ. ಆಯ್ತಾ? ಮಲಗಿದ್ದೆ ಗಾರ್ಡನ್ ಇದೆಯಲ್ಲಿ ಏನು ಗೊತ್ತಿಲ್ಲ, ಆಮೇಲೆ ಎಷ್ಟಾಗುತ್ತೆ ಫ್ರೆಶ್ ಆಗಿ ಹೇಳ್ತೀರಿ, ಪುನಃ ಇದೇ ಶರೀರದಲ್ಲಿ ಹೇಳ್ತೀರ. ಆಯ್ತಾ? ಅದೇ ರೀತಿ ಏನಾಗುತ್ತೆ, ಸಾಯುವ ಕಾಲದಲ್ಲಿ ನಾವು ಜೀವನ ಪೂರ್ತಿ ಏನೋ ಮಾಡಿರ್ತೇವೆ, ಸುಸ್ತಾಗುತ್ತೆ, ಇಲ್ಲಿ ಸುಸ್ತಾಗಿ ನಿದ್ದೆ ಹೋಗ್ತದೆ, ಅಲ್ಲಿ ಸುಸ್ತಾಗಿ ಬಾಡಿನ ಹೋಗ್ಬಿಡ್ತು, ನಿದ್ದೆ ಹೋಗುತ್ತೆ, ಬಾಡಿ ಹೋಗ್ಬಿಡ್ತದೆ. ಎಚ್ಚರ ಆದಾಗ ಈ ಬಾಡಿ ಇಲ್ಲ, ಇನ್ನೊಂದು ಬಾಡಿಲಿ ಬಂದ್ಬಿಟ್ರಿ, ಯಾಕಂದ್ರೆ ಪೆಂಡಿಂಗ್ ಇದೆಯಲ್ಲ ವರ್ಕು. ಹಾಂ, ನನ್ನ ಮೊಮ್ಮಕ್ಕಳ ಮರಿ ಮಕ್ಕಳ ಮದುವೆ ನೋಡಬೇಕು ಅಂತ, ಬಾಡಿನೇ ಇಲ್ಲ, ಏನು ಹೇಳ್ತೀರಿ ಮತ್ತೆ, ಯಾಕೆ ಹೇಳ್ತೀರಾ? ಶಾಂತಿ. ಆಯ್ತಾ? ಅಷ್ಟೇ ಆಗ್ಬಿಡುದು ರಿಬತ್ತಿನಲ್ಲಿ, ಭಾಳ ಸಿಂಪಲ್ ಆಗಿ ಹೇಳಿದ್ದಾನೆ. ಇನ್ನು ಸ್ವಲ್ಪ ಕಾಂಪ್ಲಿಕೇಟ್ ಆಗಿ ಹೇಳ್ಬೋದು, ಹಾಗೆ ಆಗ್ಬೋದು, ಹೀಗೆ ಹೋಗೋದು, ಈ ಲೋಕಕ್ಕೆ ಹೋಗೋದು ಅಂತ ಕಾಂಪ್ಲಿಕೇಟ್ ಆಗಿರ್ಬೋದು, ಬಟ್ ಇರೋದು ಇಷ್ಟು ಸಿಂಪ್ಲೇ. ಹಾ, ಅಧ್ಯಾತ್ಮ ಅಂದ್ರೆ ಏನಪ್ಪ ಅದು? ಅಯ್ಯೋ, ನಾವು ಇದು ಅಧ್ಯಾತ್ಮವಾದ ಶಬ್ದ ತುಂಬಾ ಬರ್ತಾ ಇದೆ. ಅಲ್ಲ, ಫಸ್ಟ್ ಅಧ್ಯಾತ್ಮ ಅಂದ್ರೆ ಏನು, ಹೇಗೆ ಹುಡ್ತೀವಿ, ಯಾಕೆ ಹುಡ್ತೀವಿ, ಅದಕ್ಕೇನ್ ಕಾರಣ? ನಿಮ್ ತಂದೆ ತಾಯಿ ಏನ್ ಕೇಳ್ಬೇಕ್ರಿ ಅಮ್ಮ? ಅವರು ಕೂಡ ಹ್ಯಾ ಕೊಡ್ತಾರೆ. ಹೌದು, ಅವ್ರ ತಂದೆ ತಾಯಿ ಏನ್ ಕೇಳ್ಬೇಕು? ಅಲ್ಲ, ಈ ದೇವರು ಅಂದ್ರೆ ಯಾರು ನಿಮ್ಗೆ ಲೆಕ್ಕದಲ್ಲಿ? ಪರಬ್ರಹ್ಮ ಅಂತ ಹೇಳ್ತೀವಿ ನಾವು. ಅವೆಲ್ಲ ಹೆಸರುಗಳ್ರಿ ಅಪ್ಪ, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಅವೆಲ್ಲ ಹೆಸರುಗಳು, ಹೆಸರುಗಳಿಂದ ಕತೆ ನಡೆಯಲ್ಲ, ನಿಮ್ಮ ಅನುಭವದಿಂದ ನಿಮ್ ಜೀವನ ಆಗುತ್ತಷ್ಟೇ. ಭಗವಂತ ನಿಮ್ಮ ಅನುಭವ ಆದ್ರೆ ನಿಮ್ಗೆ ಉಪಯೋಗ ಆಗುತ್ತೆ, ಇಲ್ಲ ಭಗವಂತ ಬಗ್ಗೆ ಏನೇನು ಕಲ್ಪನೆಗಳು ಮಾಡಿಕೊಂಡ್ರು ನಿಮ್ಗೆ ಏನೂ ಆಗಲ್ಲ, ಅದು ದೂರ ಅದು. ಇನ್ನು ಅಲ್ಲ, ಲೌಕಿಕ ಅಂದ್ರೆ ಏನು, ಅಧ್ಯಾತ್ಮ ಅಂದ್ರೆ ಏನು, ಇದು ನನಗೆ ಹೇಳಿ ಉತ್ತರ. ಲೌಕಿಕ ಅಂದ್ರೆ ಅನುಭವಿಸ್ತಾ ಇದ್ದೀನಿ ಅಂದ್ರೆ, ನಮ್ಮ ಅನುಭವಕ್ಕೆ ಬರ್ತಾ ಇದೆ, ನಾವು ಜೀವನ ಮಾಡ್ತಿದೀವಲ್ವಾ, ಅದು ಲೌಕಿಕ. ಹೌದು, ಆಯ್ತು. ಅಧ್ಯಾತ್ಮ ಅನುಭವಕ್ಕೆ ಬರದಿರೋದು ಬರುತ್ತೆ, ಬಟ್ ಅದರಿಂದ ನಾವು ಅದನ್ನ ಅಭ್ಯಾಸ ಮಾಡ್ಬೇಕು, ಅದನ್ನ ಕಲ್ತ್ಕೊಳ್ಬೇಕು. ಅಲ್ಲ, ಅಧ್ಯಾತ್ಮದ ಏನು ಅದು ಅಂದ್ರೆ, ಹೇಗೆ ಜೀವನ, ಯಾಕೆ ಭೂಮಿ, ಅಧ್ಯಾತ್ಮ ದೇವರ ಬಗ್ಗೆ ಅಲ್ವೇ ಅಲ್ಲ ನಿಮ್ಗೆ, ಅಧ್ಯಾತ್ಮ ದೇವರ ಬಗ್ಗೆ ಅಂತ ಯಾರು ಹೇಳ್ಕೊಟ್ಟು ನಿಮ್ಗೆ?
ದೇವ್ರಿಲ್ಲ ಅಂತ ಹೇಳಿ ನಾನು ದೇವ್ರ ಬಗ್ಗೆ ಮಾತಾಡ್ತಿಲ್ಲ ಅಂತ ಹೇಳಿ ದೇವ್ರಿಲ್ಲ ಅಂತ ಹೇಳಿ ನಾನು ಈ ಕ್ಲಾಸಲ್ಲಿ ದೇವ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇಲ್ಲ ಅಂತ ಹೇಳಿದ್ದು ಆಯ್ತಾ ಅದು ಬೇರೆ ಕ್ಲಾಸು ದೇವ್ರ ಬಗ್ಗೆ ಇಲ್ಲಿ ನಿಮ್ಮಲ್ಲಿ ಏನು ಅಜ್ಞಾನ ಇದೆ ನಿಮ್ಮಲ್ಲಿ ಏನು ಕಲ್ಪನೆಗಳು ಅದರ ಬಗ್ಗೆ ವಿಚಾರ ಆಯ್ತಾ ದೇವ್ರಿಲ್ಲ ಅಂತ ಹೇಳಿಲ್ಲ ನಾನು ಆಯ್ತಾ ದೇವ್ರ ಬಗ್ಗೆ ಕಲ್ಪನೆನೂ ಮಾಡೋಕ್ಕೆ ಹೋಗಲ್ಲ ನಾವು ಅಂತ ಹೇಳಿದ್ದು ದೇವ್ರು ನಮಗೆ ದೇವ್ರು ನಮಗೆ ಆಗಬೇಕಾದ್ರೆ ಅನುಭವ ಆಗಬೇಕು